हलो हलो संजीव हेंगे मारे सुमार दिन पत्ल हुषार मकड़ेल इल मलिया मलि अंत मारे दिन नमने रेड अलर्ट आरेंज अलर्ट सूड बिल अय्योय्यो इलेक आती विशेष एंत मलगल विशेष इतिल आदि बेजार अंतर्री मतड़ो जन इले गिर्जाक नीलकड़क यारो जनवे निम्स इलो बंद मारे कड़े फोन रोशन अल्द मारे हम वर्ष आती ऊर बिट पर्स्थित ಬೆಂಗಳೂರಿಗೆ ಬಂದಿದ್ದೆ ನಾನು ಓ ಅದು ನಿಮ್ಮ ಕನ್ನಡ ಕೆಂಬತ್ತೆ ಗೊತ್ತಾಗ್ತಿ ಕುಂದಾಪುರ ಕನ್ನಡ ಬಿಟ್ಟು ಬಿಟ್ರಿ ಅಂತ ಹೇಳಿ ಅದನ್ನ ಹೆಂಗ್ ಬಿಡುಕತ್ತೆ ಕುಂದಾಪುರ ಕನ್ನಡನ ಬದುಕಲ್ದೆ ಕುಂದಾಪುರ ಕನ್ನಡ ಎಲ್ಲ ಬಿಡು ಇದೆ ಇಲ್ಲ ಬಾಬು ನಾಯಕರೇ ಆದ್ರೆ ಎಲ್ಲರೂ ಕುಂದಾಪುರ ಸಿಕ್ಕಿರ್ಕೊಳ್ಳೆ ಬಾರಿ ಖುಷಿ ಆಗ್ತದೆ ಮಾತಾಡೋಕೆ ನಮ್ದಲ್ಲೆಲ್ಲ ನಾವು ಟಸ್ ಪುಸ್ ಇಂಗ್ಲಿಷ್ ಹಂಗೆಲ್ಲ ಮಾತಾಡೋದಲ್ಲ ಹಾಗೆ ಡೌನ್ಲಾಂಗ್ ಬಂದಿದೆ ಅಂತ ಫಂಕ್ಷನ್ ಐತಾ ಅಲ್ಲಿ ನಮ್ದು ಗೋಪಾಲ್ ಶೆಟ್ಟರ್ ಮಗನಿಗೆ ಅವ ಯುಎಸ್ ಅಲ್ಲಿ ಇದ್ದಲ್ಲ ಶೆಟ್ಟರ್ ಮಗಳು ಹೌದು ಅವನಿಗೆಲ್ಲ ಆರೆನ್ ಶೆಟ್ಟಿ ಹಾಲ್ನಲ್ಲಿ ಮದಿಯಲ್ಲ ಮಾರ್ರೆ ಹೌದಾ ಹೌದು ಅಲ್ಲಿ ಮದಿಗೆ ಬೇರೆ ನಮ್ಮ ಊರಿನವರು ಯಾರು ಬಂದಿರಲ್ಲ ಊರಿನವರು ಸುಮಾರು ಜನ ಎಲ್ಲ ಬಂದಿರೆ ಹೌದಾ ಊರ್ ಬದಿಯವರು ಸುಮಾರು ಜನ ಬಂದಿರೆ ಈಗ ಬೆಂಗಳೂರಿಗೆ ಇದ್ದವರು ಈ ಬದಿಯವರು ಬೆಂಗಳೂರಿಗೆ ಇದ್ದವರು ಎಲ್ಲ ಬಂದಿದ್ಲ ನಮ್ಮವಳು ಸರಸು ಸಿಕ್ಕಿದ್ಲ ಸರಸ್ವತಿ ಹೇಳುದು ನಾವೆಲ್ಲ ಅವಳು ಬೆಂಗಳೂರಿಗೆಲ್ಲ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಈಗ ಒಳ್ಳೆ ಸುಮಾರು ವರ್ಷ ಆಯ್ತು ಮಾರೇ ಪೈಲ ಅದೇ ಒಂದ್ ಕಡೆ ಕಂಡಂಗೆ ಇದ್ಲ ಅದಕ್ಕೆ ಹೌದೌದು ನಾ ಎಂತ ಮಾಡಿದ್ರೆ ಹೇಳ್ರಿ ಈಗ ಲೊಕೇಶನ್ ನಾನು ಬಾಬು ನಾಯಕರ ಮನೆಗೆ ಹೋಗ್ತೇನೆ ಅಂತ ಹೇಳಿದೆ ಇಲ್ಲಿಗ ಅಲ್ಲಿ ಎಂಟ್ರಿ ಆದ ಕೂಡಲೇ ಒಂದು ಲೊಕೇಶನ್ ಕಳಿಸಿದ್ದೆ ಅವರಿಗೆ ಎಷ್ಟು ವರ್ಷ ಆಯ್ತು ಮಾರ ಅವ್ರನ್ನ ಅಲ್ಲ ಬಾಬುನ್ ಕರ್ಕೊ ಬಂದ್ರಲ್ಲ ಏಳು ಗಂಟೆಗೆ ನೆನ್ಪು ನಮಸ್ತೆ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷ ಆಯ್ತು ಕೂತ್ಕೊಣಿ ಕೂತ್ಕೊಣಿ ನಾನು ಹುಷಾರಿದ್ದೆ ಊರು ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು ಊರು ನಂಗೆ ಮದುವೆ ಆಗಿ ಈಗ ಒಂದು ಹತ್ತು ವರ್ಷ ಆಗ್ತಾ ಬಂತು ಊರು ಬಿಟ್ಟು ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ಮದುವೆ ಆದ್ರ ಮೇಲೆ ನಾನು ಅಲ್ಲಿಗೆ ಎಂತ ಕಾರ್ಬಾರ ನಿಮ್ದು ನಾನು ಅಲ್ಲಿ ಬ್ಯೂಟಿಷಿಯನ್ ಅಲ್ಲ ಬ್ಯೂಟಿಷಿಯನ್ ಹೌದು ಫುಲ್ ಬಿಸಿ ಅಪ್ಪ ಹೌದಾ ಮದುವೆ ಇತ್ತಲ್ಲ ಹಾಗೆ ಬಂದಿದ್ದ ರೋಷನ್ ಸಿಕ್ಕದೆ ರೋಷನ್ ಸಿಕ್ಕಿದ್ರಲ್ಲ ಹಾಗೆ ಅವ್ರ ಹತ್ರ ಲೊಕೇಶನ್ ಕಳಿಸ್ಲಿಕ್ಕೆ ಹೋಗಿ ಬಂದ ಆದ್ರೆ ಎಂತಪ್ಪ ಶೀಲ್ ಬರುದು ಹೌದಾ ರೋಡ್ ಎಂತ ರೋಡ್ ಮಾರು ಹಾಳಾಗಿದೆ ನಿಮ್ಮನೆಗೆ ಯಾರು ಬಂದ್ರು ಕೂಡಲೇ ಆ ಗಿರ್ಜಕ್ಕೆ ಒಂದ್ ಬಂದು ಹಿಂಗ ಇಳ್ಕೂರಪ್ಪ ಈ ಗಿರ್ಜಕ್ ಅಲ್ಲಿ ಎಲ್ಲಿದ್ರೆ ಇದ್ರೆ ಮೊದ್ಲಿನ ಕಣ ಹಂಗೆ ಅದೇ ಒಂದ್ ಯಾರೊಂದ್ ಬರ್ಕ್ ಅಂತ ಹೇಳಿಲ್ಲ ಯಾರೊಂದ್ ಎಂತ ಒಂದ್ ಹೇಳ್ಕೊಂಡು ಬತ್ರಿ ಅಲ್ ಕಾಣಿ ಕಾಣಿ ಈಗ ಎಂತ ಒಂದ್ ಹೇಳ್ಕೊಂಡು ಬರ್ತಾರೆ ಒಳ್ಳೆ ಹೆಂಗ್ಸೆ ಕಾಣಿ 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 ವ್ಯಾಸ ಕಾಣಿ ಸ್ವಲ್ಪ ಕೂತ್ಕೊಂಡು ಮಾತಾಡು ಮಾತಾಡ ಮಾರ ಐತಿ ಎಂತ ಗಡ್ಬಿಡಿ ಅಂತ ಅಷ್ಟು ನೈಕ್ರೆ ನೀವು ಸುಮ್ಮನೆ ಕಣಿ ಆ ಹೆಣ್ಣಿನ ಬುದ್ಧಿ ನಿಮ್ಗೆ ಗೊತ್ತಿಲ್ಲ ಮೊನ್ನೆ ಬಂದ್ ಕಂಡ ಗಿರ್ಜಕ್ಕ ಹೊರ್ಕ ತಿಕ್ತ ನಂಗೆ ಒಂದ್ 4,000 ರೂಪಾಯಿ ಬೇಕು ಸಂಘ ಕೊಟ್ಟು ಕಿತ್ತಂದಳಿ ಹೇಳ್ಕಂಡ ಬೇಕೇ ಬೇಕಂತ ಹೇಳ್ಕೊಂಡು ತಕೊಂಡು ಹೋಯ್ತು ಬ್ಯಾಂಕಿಗೆ ಹೋಗಿ ಗೊರ್ಗೊರಿ ನೋಟ್ ಹಿಂಗ ಇಸ್ತ್ರಿ ಹಾಕದ್ ಕಣಂಗ ಇತ್ತು ನೋಟ್ ಎರಡೆರಡು ಸಾವಿರ ರೂಪಾಯಿ ಎರಡ್ ನೋಟ್ ತಂದು ಕೊಟ್ಟಿದ್ಯಾ ಹೆಣ್ಣಿಗೆ ಕೊಟ್ಟು ಒಂದ್ ತಿಂಗಳಾಯ್ತಾ ಇನ್ನು ಪಟ್ಟಿ ಇಲ್ಲ ಇಲ್ಲಿ ಯಾರೋ ಬೇಬಿ ಬೇಬಿ ಅಂತಿದ್ರಪ್ಪ ಹೆಣ್ಣು ಇಲ್ಲಾರು ಸೊತ್ತಿಟ್ಟಕ ಬಂದ್ ಹೇಳಿ ನೀನ್ ಬೇಬಿ ಕೇಳ್ಕೊಂಡು ಈಗ ಹುಡ್ಕೊಂಡು ಇಲ್ಲಿ ಬಂದದ ಹೌದು ಮತ್ತೆ ಅಂತ ಅಲ್ಲ ಮಾರ ನೀನ್ ಬೇಬಿ ಬೇಬಿ ಅಂದ ಆಗಲ್ಲ ಇಲ್ಲಿ ಬಂದ್ಕೊಂಡು ಯಾರು ಓ ನಾನ್ ಬೇಬಿನ ಕರದಲ್ಲ ನಾನ್ ನನ್ನ ಹಸ್ಬೆಂಡ್ ನ ಕರದ ಬಾಬು ನಾಯ್ಕ್ರೆ ಪಾಟಿ ಬದಿಗೆ ಹಾಂಗೆ ಅಲ್ದೆ ಹೌದಾ ಇಲ್ರಿ ಚಿಲ್ಪಟ್ಟಿ ಮಾತಾಡೋದಲ್ದೆ ಓಹೋಹೋ ಇವಳ ಬೇಬಿ ಅಂದ್ರೆ ಇವಳ ಬೇಬಿ ಅಂದ್ರೆ ಯಾರು ಎಣಸ್ಕೊಂಡು ನಾನ್ ಬೇಬಿ ಅಂದ್ರೆ ನನ್ನ ಮಗು ಅಂತ ಎಣಸೋದು ಅಯ್ಯೋ ನಾನ್ ನನ್ನ ಗಂಡನನ್ನ ಬೇಬಿ ಅಂತ ಕರೆಯುದು ಅವ್ರು ನನ್ನ ಹನಿ ಅಂತ ಹೇಳಿ ಹನಿ ಬೇಬಿ ಇದು ಒಳ್ಳೇದಿತ್ತು ಮಾರ ಮಾತುಗಳೆಲ್ಲ ಒಂದ್ ನಿಮಿಷ ಅಲ್ಲಿ ಇನ್ನೊಬ್ರು ಕಾಣಿ ಯಾರು ಬತ್ರ ಕಾಣಿ ಅವ್ರು ನಿಮ್ ಗುರ್ತಾಯ್ತಾ ಕಾಣಿ ಯಾರೋ ಬಂದಂಗಿತ್ತಲ್ಲ ಬಂದಂಗಿತ್ತಲ್ಲ ಮಾರ್ರೆ ಯಾರೇ ಅವ್ರು ಗುರ್ತ ಹಿಡೀನಿ ಕಾಮನೆ ಒಳ್ಳೆ ಬೆಳಿಗ್ಗೆಯಿಂದ ಒಂದೇ ಸಮಯ ಮೊಬೈಲ್ ಓಯ್ ಗಿರ್ಜಕ್ಕ
ನಿಮ್ಗೆ ಸೀರೆ ಉಡ್ಸದಂದ್ರೆ ನಮ್ಮ ಊರಂಗೆ ತೊಟ್ಟಾಯ ನೆಸ್ತರ ಕಡೆ ದೇವಸ್ಥಾನ ಹತ್ರ ಅದಕ್ಕೆ ಸೀರೆ ಉಡ್ಸಕಿಟ್ರಂಡ ಅನ್ಕೊಂಡ್ ಮಾಡ್ಲಕ್ ನಿಮ್ಗೆ ಸೀರೆ ಅಮ್ರ ಮಾರ ಕೇಂದ್ರ ಬಾಬು ನಾಯ್ಕ್ರೆ ಇದ ನಮ್ಮನಿದ್ ಬಸ್ಲಿ ಮರ್ರೆ ಮಳಗಾಲ ಅಲ್ದ ಅದಕ್ಕೆ ಸ್ವಲ್ಪ ಅಕ ಅದು ಮೊನ್ನೆ ಅಲ್ಲಿ ಬಾಯಮ್ಮ ಸಿಕ್ಕಿರ್ ಆ ಬಾಯಮ್ಮ ಸಿಕ್ಕದಲ್ಲ ಮಂಜ ಒಂದ್ ಸ್ವಲ್ಪ ಬಸ್ಲಿ ಇದ್ರ ಕಳ್ಸ ಮಾರೆ ಅಂತ ಹೇಳಿ ಅದಕ್ಕೆ ನಾನ್ ತಂದದ್ ನಾಳೆ ಲಾಯ್ಕ್ ಮಾಡಿ ಚಿಟ್ಲಿ ಹಾಕಿ ಪದಾರ್ಥ ಮಾಡು ಕೇಳಿ ಸ್ವಲ್ಪ ಕೆಲಸ ಇತ್ತಲ್ದ ನಿಮ್ಮ ಮನೆಗೆ ಅದನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಉಣ್ಕೊಂಡು ಮನೆಗೆ ಹೋತ್ಯಾಕ ಇದು ಹೇಳಿ ಬಾಯಮ್ಮನ ಇದು ಬಸ್ಲಿ ಕಟ್ಟ ಇದು ಒಳ್ಳೆ ಮದಿದು ಮದಿ ಅಪ್ಪರಿ ಒಂದು ಹೂಗುಚ್ಚ ಕೊಟ್ಟಂಗಿತ್ತಲ್ಲ ಮಾರಿ ಮಾಡೋದ್ ನಾಯ್ಕ್ರೆ ಮಳಿಗಾಲದಲ್ದ ಮಳಿಗಾಲದಂಗೆ ಎಲ್ಲ ಅಂತ ಹೇಳಿ ಬಸ್ಲಿ ಬಾಯಮ್ಮ ಕೇಂದಕ್ ನಾ ತಂದು ಕೊಟ್ಟು ಒಟ್ಟು ಹೆಸರಿಗೆ ಒಂದು ಬಸ್ಲಿ ಅಂತ ಅಂದೆ ನೀನ್ ಇಲ್ಲಿ ತಂದು ಕೊಟ್ಟೆ ಅಲ್ಲ ಇಲ್ಲ ಇಲ್ಲಿ ಕೂತ್ಕೋ ಕೂತ್ಕೋ ಬಂದದ್ ಒಳ್ಳೆ ಆಯ್ತು ನಿಂಗೆ ಈಗ ಇವ್ರಿಬ್ರಿ ಗೊತ್ತಾಯ್ತ ಈಗ ಯಾರಂತ ಹೇಳ್ಕಾಂಬ ಇವ್ರ ಇವ ಯಾರು ಮಾರೆ ಒಳ್ಳೆ ಶಾಲಿ ಮಾಸ್ಟರ್ ಕಣಂಗಿದ್ದ ಇದ ರೋಷು ಮಂಜ ರೋಷು ಅಲ್ದೆ ಇದ ಊರ್ ಬಿಟ್ಟು ಅದ್ರ ಸುದ್ದಿಯೇ ಇಲ್ಲ ಎಷ್ಟೋ ವರ್ಷ ನಂತರ ಬಂದದ್ ಅದಿರ್ಲಿ ಈಗ ಅವ್ರದ ಹೆಸರು ಗುರುತ ಹೇಳ್ಕಾಂಬ ನೀನ್ ಯಾರು ಅವ್ಲು ಆಚೆ ಬದಿಯ ದೊರ್ಕಣ ಅಲ್ಲ ಸರ್ರು ಅಂದ್ರೆ ಸರಸ್ವತಿ ಅಲ್ಲ ನಿನ್ನ ಹೆಸರು ಅಯ್ಯೋ ಅದಿಲ್ಲಿರುವಾಗ ನಾಯ್ಕ್ರೆ ಅಲ್ಲ ಸರ್ಸು ಸರ್ಸು ಅಂದ್ರೆ ಕರುದೀತ ಹೌದು ಅದಾವಾಗ ಈಗ ಸರ್ವ ಅದ್ಯಗಳ ಇದೀಗ ಮದಿ ಅದ್ರ ಮೇಲೆ ನನ್ನ ಅಲ್ಲಿ ಅಂತ ಮರತಿ ಬಾಲಡಿ ಒಟ್ಟಿಗೋಪತಿ ನಾನು ನಿನ್ನ ಕರಿತಿದ್ದ ಹಂಗೆಲ್ಲ ಸರ್ಸಾ ಸರ್ಸಾ ಅನ್ಕಂಡ ಎಂತದು ಹಂಗಲ್ಲ ಮಂಜಣ್ಣ ಅದು ಪ್ಯಾಟಿಗೆಲ್ಲ ಹೊರ್ಕೊಳ್ಳಿ ಹಂಗೆ ಎಲ್ಲದು ನಾವು ಅಲ್ಲಿ ಇದ್ದಂಗೆ ನಾವು ಮಾಡ್ಕೊಂಡ್ ಬಿಟ್ರೆ ನಮ್ದು ಇದ್ದಂಗೆಲ್ಲ ಮಾಡೋಕ್ ಆತಿಲ್ಲ ಪ್ಯಾಟಿಗೆ ಅಲ್ಲಿಗೆ ಕಾಣೆ ಅವಳೀಗ ಸರ್ಸುವ ಇದ್ದಾಳೆ ಸರು ಸರು ಅನ್ನೋ ಹೆಸರು ಇಟ್ಕೊಳ್ಳಿ ಏನಾಯ್ತು ಈಗ ನಾನು ಹಿಂಗೆ ಕೇಂದ ಪ್ಯಾಟಿಗೆ ಹಾರ್ಕೊಳ್ಳೆ ಹೆಸರೆಲ್ಲ ಬದ್ಲು ಮಾಡ್ಕಣಕ ಅಷ್ಟಪ್ಪ ಸಾವಿರ ಗಟ್ಟಲೆ ಖರ್ಚು ಮಾಡಿ ನಾಮಕರಣ ಮಾಡಿ ಹೆಸರು ಇಡುದು ಎಂತಕ್ಕೆ ಹಿಂಗೆಲ್ಲ ಬದ್ಲು ಮಾಡ್ಕ ತಿರ್ಗುಕ ಅಪ್ಪ ಬಿ ದುಡ್ಡೆ ಚೈತ ನಡಿ ನಾಮಕರಣ ಅಲ್ಲದೆ ಅದೆಲ್ಲ ಫ್ಯಾಷನ್ ಅಲ್ಲದೆ ಬಿಡುಕ ಆಗ್ತದನಲ್ಲ ಫ್ಯಾಷನ್ ಮರಿ ತುಂಬಿ ಈಗ ನಾನೀಗ ನಿಮ್ಗೆ ಸರಸ್ವತಿ ಅಂತ ಕರುದಾ ಸರ್ಸು ಅಂತ ಕರುದಾ ಸೊರು ಅಂತ ಕರುದಾ ಸರು ಅಂತಾನೆ ಕರೀನಿ ಬೆಂಡೋಳಿ ಅಂದ್ರೆ ಈಗ ಒಂದು ವಿಷಯ ಈಗ ಒಂದು ವಿಷಯ ಗೊಪ್ಪ ಎಂತಂತ ಹೇಳ್ರೆ ನಮ್ದು ಒಂದು ಸುಮಾರು ಸಮಸ್ಯೆ ಹಂಗಿತ್ತಿ ಮನೆ ಹಂಗ್ ಕಿರಿ 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 ಬೆಳಗಿನ ಸಾಯಂಕಾಲ ಒಂದೇ ಕಿರಿ ಕಿರಿ ಹೆಂಡತಿ ಮಕ್ಕಳಿ ಅಲ್ಲಿ ಸಮಸ್ಯೆ ಎಂತ ಗೊತ್ತಿತ್ತ ನಮ್ದಿಲ್ಲ ಒಂದ್ ಎರಡು ಎಕರೆ ಜಾಗ ಇತ್ತಲ್ಲ ಇಲ್ಲ ನಮ್ದಿಲ್ಲ ಮಡ್ಪಡಿ ಹಂಗೆ ಮಡ್ಪಡಿ ಹಂಗೆ ಎರಡು ಎಕರೆ ಜಾಗ ಇತ್ತು ಹಟ್ಟಿ ಇತ್ತು ದನ ಇತ್ತು ಬಾಮಿ ಇತ್ತು ತೆಂಗಿನ ತೋಟ ಎಲ್ಲ ಇತ್ತು ಎಲ್ಲ ಇಂಬು ಉಂಬು ತಿಂಬಕ್ಕೆ ಎಂತ ತೊಂದ್ರೆ ಇಲ್ಲ ನಿಂಗೆ ಗೊತ್ತಿತ್ತಲ್ಲ ಬಂದಿದ್ದಲ್ಲ ಈಗ ಅವ್ರು ಹೇಳುದು ಎಂತ ಗೊತ್ತಿತ್ತ ಇದೆಲ್ಲ ಊರ್ ಮನಿದು ಎಲ್ಲ ಮಾರ್ಕೊಂಡು ನಾವು ಪ್ಯಾಟಿ ಬದಿ ಹೋಗಪ್ಪ ಪ್ಯಾಟಿ ಬದಿ ಹೋದ್ರೆ ಎಲ್ಲ ಸಿಕ್ಕುತ್ತೆ ಮಗಳು ಮತ್ತೆ ಹೆಂಡತಿ ಹೇಳುದು ಈಗ ನೀವು ಪ್ಯಾಟಿ ಬದಿ ಹಂಗಿದ್ರೆ ಅಲ್ಲ ಮಾರೆ ಈಗ ಒಳ್ಳೆ ಜೋಗ್ ಡೌಲ್ ಹಂಗ್ ಬಂದಿರಿ ನೀವು ಅಲ್ಲ ಆ ಪ್ಯಾಟಿ ಬದಿ ಹಿಂಗೆ ಎಂತ ಇತ್ತು ಸ್ವಲ್ಪ ಹೇಳಿಕಾಮ ನೀವು ಅಲ್ಲ ನಾಯ್ಕ್ರೆ ಈಗ ನಿಮ್ ಮನೆಯವ್ರು ಹೇಳ್ರಿತ್ತಲ್ಲ ನಿಮ್ಗೆ ಅವ್ರು ಸರಿಯಾಗಿ ಹೇಳಿ ಹೌದಾ ಯಾಕಂದೇಳಿ ಹೇಳ್ರಿ ಕಾಣಿ ಈಗ ನಿಮ್ಗೆ ಇಷ್ಟು ವರ್ಷ ಆಯ್ತು ಈಗ ಇಲ್ಲಿದ್ದ ನಿಮ್ಮದ್ ಎಂತ ಮಾಡ್ಕೊಂಬಾಯ್ತ ಒಂದೆರಡು ತೆಂಗಿನ ಗಿಡ ಒಂದೆರಡು ಹಟ್ಟಿಯಲ್ಲಿ ಎರಡು ದಾನ ಅದು ಬಿಟ್ಕೊಂಡ್ರೆ ಗಟ್ಟಿ ಕೇಳಿದ್ರೆ ನಿಮ್ಮ ಹತ್ರ ಈಗ ಒಂದು 25,000 ರೂಪಾಯಿ ಕೇಮ್ಗೂ ಕಷ್ಟ ಆಗ್ತ ಮಾತ್ರ ಅಲ್ದಾ ಹಾಂಗಿಪ್ ಸಮಿಗೆ ನೀವು ಪ್ಯಾಟಿಂಗ್ ಎಂತ ಇಲ್ಲ ಹೇಳಿ ನಾನು ಕಾಣಿ ಈಗ ನಾನೀಗ ಇಲ್ಲಿ ಸಮಿಗೆ ನಾನು ಇಂಜಿನಿಯರಿಂಗ್ ಮಾಡಿದೆ ನಂಗೇನು ಕೆಲಸ ಸಿಗ್ತಾ ಇಲ್ಲ ಎರಡು ವರ್ಷ ನಾನು ಇಲ್ಲೇ ಬಳದಿ ಹೌದಾ ಮನೆ ಬದಂಗೆ ಏನು ಉಮ್ಮಕ್ಕೆ ಹಾಕುದನ್ನು ಬಿಡುವುದನ್ನು ಬಾಕಿ ಇತ್ತು ಆ ನಮ್ಮನೆ ಮಾಡ್ರಿ ಮನೆ ಹಂಗೆ ಎತ್ಕೊಂಡು ನಾನಲ್ಲಿ ಬೆಂಗಳೂರಿಗೆ ಫಾನ್ ಅಲ್ಲ ಈಗ ಫಾರ್ ಮೇಲೆ ಕಾಣಿ ಎಷ್ಟೆಷ್ಟು ಕಂಪನಿಗಳಿಗೆ ನಾನು ಕೆಲಸ ಸಿಕ್ತೀಗ ನಾನು ಈಗಲೇ ಒಂದು 7-8 ಕಂಪನಿ ಚೇಂಜ್ ಮಾಡಿದೆ ಒಂದೊಂದು ಕಂಪನಿ ಚೇಂಜ್ ಮಾಡಿದಂಗೂ 20,000 ರೂಪಾಯಿ ಜಂಪ್ ಖುಷಿ ಆತಿಲ್ಲ ಕೇಳಿದ್ರೆ ಸಿಕ್ಕತ್ತ ಅಂತ ಹೇಳಿ 25 ಲಕ್ಷ ಮೊನ್ನೆ ಒಂದು ಫ್ಲಾಟ್ ತಗೊಂಡಲ್ಲ ನಾನು ಹೌದಾ 75 ಲಕ್ಷದ್ದ ಬೆಂಗಳೂರಂಗೆ 3 ಬೆಡ್ರೂಮ್ ಹೌಸ್ 75 ಲಕ್ಷದ್ದ ಅವ್ರು ಹೇಳದ್ ಮಾತು ಕೇಳ್ರಿ ನಮ್ಮ ಹತ್ರ ಕೇಳ್ರಿ 25,000 ಸಿಕ್ಕುದು ಕಷ್ಟ ಅಂದ್ರು ಅವ್ರ ಹತ್ರ 25 ಲಕ್ಷಕ್ಕೂ ಫ್ಲಾಟ್ ತಕೊಂಡ್ರು ಅವ್ರ ಎಂತ ಗೊತ್ತಾ 25 ರೂಪಾಯಿ ಕೊಟ್ಟು ಒಂದ್ ತೆಂಗಿನಕಾಯಿ ತಕ ಬರ್ಕ ನಿಮ್ಗೆ 25 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತಕ ಬರ್ಕತ್ತಿತ್ತ ಅದೇಳಿ ಅದೇಳಿ ಇಲ್ಲ ಅವ ಎಂತ ಎಂತ ಜಂಪ್ ನಿಮ್ ಮಂಗನಗಡೆ ಜಂಪ್ 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 ಆತ ಹೋಗ್ಕೆ
ಮಂಗನ ಜಂಪ್ ಜಂಪ್ ಅಂತಪ್ಪ ಅದಲ್ಲ ಬೈಲಿ ಒಂದು ಕಂಪ್ನಿಗೂ ನೀನು ಬೆಚ್ಕಂಡ್ಲೆ ಗಡ ಸರ್ಸು ನೀವು ಎಂತ ಮಾಡ್ಕೊಂಡಿದ್ರಿ ಅದೊಂದು ಹೇಳಿ ಕಾಮ ನಿಮ್ದು ಕಾರಬಾರ ನೀವು ಎಲ್ಲ ಬಾರಿ ಖುಷಿಯಂಗಿದ್ರಂಗ ತೋರ್ತ್ರಿ ಅಯ್ಯೋ ಎಂತ ಹೇಳುದ್ರೆ ನಿಮ್ಮ ವೈಫ್ ಇದ್ರಲ್ಲ ಅವ್ರು ಏನ್ ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದಾರೆ ನೀವೀಗ ಎಲ್ಲಿ ಎಲ್ಲವನ್ನ ಮಾರಿ ನೀವು ಎಲ್ಲಿ ನಮ್ಮ ಪ್ಯಾಟೆಗೆ ಬಂದು ಸೆಟ್ ಆಗು ಅಂತ ಹೇಳಿದ್ದಲ್ಲ ಅವ್ರ ವೈಫ್ ಎಸ್ ಅದು ಕರೆಕ್ಟ್ ಯಾಕಂತ ಹೇಳಿದ್ರೆ ನೋಡಿ ಈಗ ಇಲ್ಲಿ ಎಂತ ಇದೆ ನಾನು ಇಲ್ಲಿರುವಾಗ ನನ್ಗೆ ಏನೂ ಬರ್ತಾ ಇರ್ಲಿಲ್ಲ ನಾನು ಇಲ್ಲಿ ಎಜುಕೇಶನ್ ಎಲ್ಲ ಮಾಡಿರ್ಬೋದು ಬಟ್ ಏನು ನೀನು ಇಲ್ಲೇ ಹುಟ್ಟಿ ಬೆಳೆದಾಳಲ್ದ ಮೋದಿಯಪ್ಪ ಅಲ್ಲದೆ ನೀ ಇಲ್ಲೇ ಇದ್ದಾಳಲ್ದ ಇಲ್ಲೇ ಇದ್ದಾಳಲ್ದ ನೀನ ನೀರ್ ಬೇಕಾ ನೀ ಒಂಚೂರು ನೀರ್ ನಂಗ ನಾನು ನನ್ನ ಹುಟ್ಟಿ ಬೆಳೆದೂರ ನಂಗೆ ಸಿಕ್ಕತ್ತ ಗಿರ್ಜಕ್ಕ ಸ್ವಲ್ಪ ಕುಂದಾಪುರ ಕನ್ನಡ ಮಾತಾಡ ಆಯ್ತು ಗಿರ್ಜಕ್ಕ ಕುಂದಾಪುರ ಕನ್ನಡ ಅಲ್ದ ನೀವ್ ಯಾಕೆ ಎದಿ ಮೇಲೆ ತಕ್ಕಂತ್ರಿ ನಾ ಮಾತಾಡ್ತಕ್ಕ ಓ ಹೇಗೆ ಬರ್ತದೆ ಈಗ ಆಗ ನೀರ್ ಬಿಟ್ಟು ವ್ಯಾಸ ಮಾಡ್ತಾ ಆಗ ನೀನು ಸುಮ್ಮನೆ ಕೂಕು ಸರ್ರು ನೀ ಸುಮ್ಮನೆ ಇರು ನೋಡಿ ಕಾಣಿ ಸರ್ ಎಂತ ಗೊತ್ತಾ ಈ ಕಾಣಿ ನಾನು ಇಲ್ಲಿ ಇಪ್ಪತ್ತಿಗೆ ನಾನು ಇಲ್ಲೆಲ್ಲ ಓದಿ ಎಲ್ಲ ಬೆಳೆದೆ ಆದ್ರೆ ನಂಗೆ ಒಂದು ಮದಿ ಗಂಡು ಬಂದವರೆಲ್ಲ ಕಣ್ಕೊ ಹಾಪದ್ ಯಾರು ಮದಿ ಹಾಪಿಗೆ ಒಪ್ತಿರ್ಲ ಹೌದು ಕಡೆಗೆ ಎಂತ ಮಾಡುದು ನನ್ನ ಅಮ್ಮ ಎಂತ ಮಾಡ್ರ ಅಂದ್ರೆ ಅಲ್ಲಿ ನನ್ನ ಚಿಕ್ಕಮ್ಮನ ಯಾರೋ ಇದ್ದೀರ ಅವ್ರ ಹತ್ರ ಹೇಳ್ರ ಅಲ್ಲೊಂದು ಕೋರ್ಸ್ ಮಾಡ ನೀನ ಅಂದ ಹೇಳ ಅಲ್ಲಿ ಹೋಗಿ ಒಂದು ಬ್ಯೂಟಿಷಿಯನ್ ಕೋರ್ಸ್ ಮಾಡದ್ ಕೋರ್ಸ್ ಮಾಡ್ರಗತ್ತಿಗೆ ನಾನು ಬ್ಯೂಟಿ ಪಾರ್ಲರ್ ಹಾಕ ಕೂಕಂಡೆ ನೆಕ್ಸ್ಟ್ ನಾನು ಒಂಚೂರೆಲ್ಲ ಮೇಕಪ್ ಮಾಡ್ಕ ಬಂದೆ ಅಲ್ಲ ನೆಕ್ಸ್ಟ್ ಒಂದೇ ತಿಂಗಳ ಒಳಗೆ ನಂಗೆ ನೆಂಟಸ್ತಿ ಹೌದು ಅವ್ರು ಎಷ್ಟು ಒಳ್ಳೆ ಜನ ಗೊತ್ತಾ ಕರ್ದಿದ್ದಾರೆ ಮದಿ ಫಿಕ್ಸ್ ಐತಿ ಈಗ ಎರಡು ಗಂಡು ಮಕ್ಕಳು ನಂಗೆ ಅಂದ್ರೆ ಊರಂಗ ಇದ್ದೀರ ಮದಿ ಈಶ್ವರ ಆತಿಲಿ ಇಲ್ಲ ಯಾರು ಕಂಡರೆಲ್ಲ ಹಾಪದ ಮದಿ ಹಪ್ಪಕ್ಕೆ ಒಪ್ಪದಿಲ್ಲ ಹೆಣ್ಣು ಕಪ್ಪು ಹಾಂಗೆ ನಾಯ್ಕ್ರೆ ಈಗ ಇವಳು ಎಂತ ಹೇಳುದು ಈಗ ಅವಳು ಮದಿ ಆಯ್ದಿಪ್ಪ ಕಾರಣ ನಮ್ ಹೊಳ್ಳಿ ಎಂಬುದ ಹಂಗಾರ ಇವ್ರ ಮದ್ಯೆ ಇರಲ್ಲ ಇವ್ರ ಯಾರ ಬರ್ನ್ ಮದ್ಯ ಅಂತ ನಂಗ್ ಮದಿ ಆಯ್ತಲ್ಲ ಹಂಗ ನಾನ್ ಯಾರನ್ನ ಮದಿ ಅದ್ದ ನಾಯ್ಕ್ರೆ ಅಲ್ಲ ಮಾರ್ರೆ ಇಲ್ಲಿದ್ದವ್ರಿ ಮದಿ ಅದ್ದಲ್ಲ ಇವಳು ಸ್ವರೂಪಕ್ಕೆ ಮದಿ ಆಯ್ಲ ಗೊತ್ತಾಯ್ತಲ್ಲ ಇವಳು ಮಾರ ಹೇಳುದ್ಕೊಂಡ್ರೆ ಹೊಳ್ಳಿಯೇ ಕಾರಣ ಅಂಬಳ್ಕಣಂಗ್ ಮಾಡ್ತಾಳಲ್ದ ಮತ್ ಇವ ಮಾತಾಡ್ತಾ ನಾನು ಅಲ್ಲಿ ಫ್ಲಾಟ್ ತಕೊಂಡಿದ್ದೇನೆ ಜಂಪ್ ಮಾಡಿದ್ದೇನೆ ಅದ್ ಮಾಡಿದ್ದೇನೆ ಇದ್ ಮಾಡಿದ್ದೇನೆ ಅಂತ ಗೊತ್ತಾಯ್ತಲ್ಲ ಅಲ್ಲೋಯಿ ಎಷ್ಟು ತೊಂದರೆಗಳಿತ್ತಂಬುದು ನಮಗ್ ಗೊತ್ತು ಗೊತ್ತಾಯ್ತಲ್ಲ ಅಲ್ಲ ಲಾಯ್ಕ್ ಮಾಡಿ ಕೆಲಸ ಮಾಡಿಸ್ಕಂತರು ಗೊತ್ತಾಯ್ತಲ್ಲ ಒಳ್ಳೆ ರೀತಿಯಂಗೆಲ್ಲ ಕೆಲಸ ಮಾಡಿಸ್ಕೊಂಡು ಕಡೆ ಲಾಸ್ಟಿಗೆ ಹ್ಯಾಂಗೆ ಒಂದ್ ಸಂಬಳ ಒಂದ್ ಕೊಟ್ಟು ಬಿಡ್ತರು ಒಂದವ್ರು ಎಂತಾರ ಒಂದ್ ಪ್ರೀತಿ ತೋರಿಸ್ತಾರ ಇವ್ರಿಗೆ ಕಷ್ಟ ಆದಲ್ಲ ಅವ್ರು ಯಾರು ಇದ್ರ ಅದೇ ನಮ್ ಹಳ್ಳಿ ಹಂಗೀಗ ಕಣಿ ನಮ್ಗೂ ಅವ್ರಿಗೆ ವ್ಯತ್ಯಾಸ ಎಂತ ಗೊತ್ತ ನಾವಿಲ್ಲ ಲಾಯ್ಕ್ ಮಾಡಿ ದನನ್ನೆಲ್ಲ ಕೆಲಸ ಮಾಡಿಸ್ಕಂತ ಕಣಿ ಕೆಲಸ ಮಾಡಿದ್ರ ಲಾಸ್ಟಿಗೆ ಹ್ಯಾಂಗೆ ಹಿಂಗ್ ಕೈ ಹಿಡಿಯೊಂದ್ ಬೂಸ ಕೊಟ್ಟು ಬಿಡತ್ತ ನನಗೆ ಹಾಂಗೆ ಇವ್ರ ಕಂಪನಿ ಹಂಗ ಗೊತ್ತಾಯ್ತಲ್ಲ ಇದ್ದವ್ರಿಗೆ ಗೊತ್ತಾತಿಲ್ಲ ಗೊತ್ತಾತಿಲ್ಲ ನಿಮ್ ಮಾತಾಡು ಬದತ್ತಾರನ್ನ ಹೆಚ್ ಮಾತಾಡ್ರಿ ಕೊಡುಕೆ ಬಂದು ಕೊತ್ತಿ ಹಿಡ್ಕ ಬತ್ರಿ ಬೈಕೆ ಏನ್ ಬ್ಯಾಟಿ ಬರಂಗ ಗಾಳಿ ಬೇಕಾರ ಬೆಳಕ್ ಬೇಕಾರ ಎಂತ ಕಿಚ್ಚಿರದ್ ಬೇಕಾರೋ ನೀವು ದುಡ್ಡು ಕೊಟ್ಟೆ ತಗೊಂಡ್ ಹಂಗಲ್ಲ ಒಂದ್ ಮಳಿ ಬರ್ಲಿ ಗಾಳಿ ಬರ್ಲಿ ಎಂತದೇ ಇಲ್ಲಿ ಗಾಳಿ ಬೆಳಕಿಗೆಲ್ಲ ನಾವು ಅಡ್ಕಿ ತಗೊಂಡ ಗದ್ದಿ ಬದಿಗೆ ಹೋಗಿ ಕೂಕಂಡ್ರೆ ನಮ್ ಗಾಳಿ ಬೆಳಕ್ ಧರ್ಮಕ್ ಸಿಕ್ಕತ್ ಗಿರ್ಜಕ್ಕ ನಿಮ್ಗೆ ನಾವ್ ಒಂದ್ ಹೇಳ್ತೆ ಕೇಳಿ ಒಂದಲ್ಲ ಏನ್ ಹೇಳಿ ಎರಡು ಹೇಳುದಲ್ಲ ನಂಗೆ ಸುಮಾರು ಟೈಮ್ ಇತ್ತೀಗ ಅದು ಯಾಕಂದ್ರೆ ಹೇಳ್ದಂಗ ಹತ್ತು ಗಂಟೆ ಬಸ್ ಆಯ್ತಾ ಇಲ್ಲಿ ಕಾಣಿ ಈಗ ಈ ಊರ್ ಬಂದಂಗಿದ್ದಾರೆ ಎಷ್ಟ್ ಜನ ಇಮಾನಂಗ್ ತಿರ್ಗಿದ್ರೆ ಇಲ್ಲಿ ಇದ್ದಾರೆ ಕೆಲಸ ಇತ್ತ ನೀವು ಹೇಳಿ ವಿಮಾನ ಎಷ್ಟು ಜನರಿಗೆ ಕೆಲಸ ಇತ್ತಿಲ್ಲದಿದ್ರೆ ಕಾಣಿ ರೋಡ್ ಎಂತ ವಿಮಾನಕ್ ಹೋಯ್ಬೇಡಿ ನೀವು ರೋಡ್ ಎಂತ ಸರಿ ಇತ್ತು ನೀವ್ ಒಂದ್ ಲೊಕೇಶನ್ ಕಳ್ಸ್ರಿ ದೇವ್ರೇ ನನ್ಗ್ ಬರ್ಕಾದ್ರೆ ಹಂಗೆ ಅಲ್ಲ ಸರ್ ಅದಾಯ್ತಲ್ಲ ಈಗ ಇಲ್ಲಿ ಕಾಣಿ ಇವ್ರಿಗೆ ಒಂದ್ ಇಟ್ಕೆ ಕಾರ್ಖಾನೆ ಇಟ್ಕೆ ಕಾರ್ಖಾನೆ ಇಲ್ಲ ಕೆಲಸ ಜನ ಸಿಕ್ಕುದಿಲ್ಲ ಅಂತ ಹೇಳಿ ಮೊದ್ಲೊಂದು ಟೈಲ್ ಫ್ಯಾಕ್ಟ್ರಿ ಇದೆ ಅದು ಇಲ್ಲ ಹಂಚಿನ ಕಾರ್ಖಾನೆ ಅದು ಇಲ್ಲ ಈಗ ಆಯ್ತಾ ಇನ್ನೀಗ ಎಲ್ಲರ ಅಕ್ಕಿ ಮೇಲೆ ಒಂದಿತ್ತೀಗ ಅಕ್ಕಿ ಮೇಲೆ ಒಂದು ಗುಮಾಸ ಕೆಲಸ ಸಿಕ್ಕತ್ತೆ ಅದು ಬಿಟ್ಕೊಂಡು ಯಾವ ಕೆಲಸ ಸಿಕ್ಕತ್ತೆ ಇಲ್ಲಿ ಇದ್ದು ನೀವು ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಡ್ರಲ್ಲಿ ಎಲ್ಲಿದ್ರು ಈಗ ನಿಮ್ಗೆ ಗೊತ್ತಿತ್ತಲ್ಲ ನಿಮಗೆ ಎಲ್ಲರೂ ಹೋಯ್ ಸೆಟ್ಲ್ ಆದ್ರೆ ಪ್ಯಾಟಿ ಬದ ಹೆಂಗೆ ಹಾಂಗಾಯಿ ಅಲ್ಲಿ ಒಳ್ಳೊಳ್ಳೆ ಸಂಬಳ ಸಿಕ್ಕತ್ತೆ ಈಗ ಉದಾಹರಣೆ ಕಾಣಿ ನಾ ಮೊನ್ನೆ ಈಗ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಕರ್ಸ್ಕೊಂಡಲ್ಲ ನನಗೆ ಅವ್ರು ಮಂಗಳೂರು ಏರ್ಪೋರ್ಟ್ಗೆ ಫ್ಲೈಟಿಗೆ ಬಂದ್ರು ಅವರು ಗಿರ್ಜಕ್ಕ ಹೇಳ್ತೀರಿ ಈಗ ಹೊಟ್ಟಿ ಊರಿಗೆ ಈಗ ಎಲ್ಲರಿಗೂ ಒಂದು ಆಸೆ ಇರತ್ತೆ ನಮ್ಮ ಮಕ್ಕಳು ಒಂದು ಲಾಯಿ ಕಾಯ್ಕು ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಕಾರ್ ತಕೊಂಡ್ಕೊಂಡು ಹೇಳಿ ನಾ ಮೊದ್ಲು ಕಾಣಿ ಈಗ ಸಣ್ಣ ನನ್ನ ಆಲ್ಟೋ ಕಾರಿ ಇತ್ತಾನ ಹತ್ರ ಈಗ ಈಗ ಮೊನ್ನೆ ನಾನು ದೊಡ್ಡ ಕಾರ್ ತಗೊಂಡೆ ಈಗ 20 ಲಕ್ಷದ ಹಾ ಈಗ ನಾನೀಗ ಮೊನ್ನೆ ಬಂದದ್ದು ಹಂಗೆ ಊರು ಬಿಡ್ಕೆ ಅಲ್ಲ 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 ನಾಯ್ಕ್ರಿ ಹೇಳ್ತಾ ಆ ಹಂಗಾರ ಇವ್ರು ಮಾತ್ರ ದುಡ್ಕೊಂಡು ತಿಂಬದ ಪ್ಯಾಟಿಯವ್ರ ಹಂಗಾರ ಹಳ್ಳಿಯವ್ರ ನಾವೆಲ್ಲ ಅಂತ ಬೇಡ್ಕೊಂಡು ತಿಂತೈತ ನಾನು ದುಡ್ಕೊಂಡೆ ತಿಂತೇಪದಲ್ಲ ನಾನು ನನ್ನ ಹೆಂಡತಿ ಮಕ್ಕಳನ್ನ ಸಾಂಗ್ತಾ ಇಲ್ಲ ಮರ್ರೆ ಹಂಗಾರ ಎಂತ ವಿಮಾನದಂಗ್ ತಿರುಗುದ್ ಮಾರ್ರೆ ಹಾ
ವಿಮಾನ ಹೋಯ್ಕದ್ದು ನಮ್ಮ ಹಳ್ಳಿದ ಈ ಹೊಲದ ಮೇಲೆ ವಿಮಾನ ಹೋಯ್ಕಲ್ಲ, ಇವೆಲ್ಲ ಮ್ಯಾಲಿಂದ ಹಾರಿಸ್ತದ ವಿಮಾನನ. ಒಟ್ ಬಾಯಿ ಮನೆಗ್ ಮಾತಾಡುದ ಹಾಗಾದ್ರೆ ಈ ಗದ್ದಿ ಮೇಲೆ ವಿಮಾನ ಹೋಪದ ಇವ ಹೇಳ ಸಾಮ್ನೆ ಇವ ಅಬ್ಬಿ ಅಪ್ಪ ಅಬ್ಬಿನ ಕರ್ಕೊಂಡು ಅದಕ್ಕೆ ಹೊಟ್ಟಿಗಿಚ್ಚಂತ ಮಗ ನಾ ಹೇಳ್ತಾರ ನಂಗೆ ಏನ್ ಹೊಟ್ಟಿಗಿಚ್ಚಿಲ್ಲ, ನೀನ್ ಉದ್ದಾರ ಅರೆ, ನಿನ್ನ ಅಪ್ಪ ಅಬ್ಬಿನ ಸಾಕ್ರೆ ನಂಗೂ ಖುಷಿಯೇ, ಮಕ್ಕಳು ಉದ್ದಾರ ಅಪ್ಪ ಅಬ್ಬಿನ ಕಾಣಕ್ ಅದು ಒಳ್ಳೆ ಮಕ್ಕಳ ಗುಣ, ಅದ್ ಮಾಡ ನೀ ದೇವ್ರ ಒಳ್ಳೇದ್ ಮಾಡ್ತಾ, ನಿಂಗೆ ಅತ್ತಿಂದ ಎತ್ತಾರು ನಿಂಗೆ ದೇವ್ರ ಒಳ್ಳೇದೇ ಮಾಡ್ತಾ, ನಾ ಇಲ್ಲ ಅಂತೀನಿ. ಆರೆ ನಿನ್ನ ಅಬ್ಬಿ ಇಲ್ಲ ಬೆಳಿಗ್ಗೆ ಎದ್ದ ಕಸ ಗುಡಿಸಿ ಪಾತ್ರ ತೊಳೆದು ಮನಿ ಒರೆಸಿ ಅಂದಲ್ಲಿ ಹೇಳಿ ಬಟ್ಟಿ ಒಗ್ದು ಅದನ್ನ ವಾಣಿಸಿ ಒಳ ತಕ್ಕ ಬಂದು ಮಡಚಿ ಅಂತ ಹೇಳ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿದ್ರು. ಒಂಚೂರು ಗೆಂಟ್ ನೋವು ಅಂತಿದ್ದೀರ, ಡಾಕ್ಟರ್ ಆದರೆ ಅಂತದ ಮೂಳಿ ಸಂಬಂಧಿತ್ತು ವರ್ಷವಾಯ್ತು ಅಂದಳಿ ಹೇಳಿ ನಮ್ ಆರು ತಿರ್ಕೊಂಡು ಲಾಯ್ಕ್ ಮಾಡ್ಕೊಂಡಿದ್ದೀರ. ಇವ್ ಬೆಂಗಳೂರಿಗೆ ಕರ್ಕೊಂಡೆ ಕೂರ್ಸ್ದ ಗೂಡೊಳಗೆ ಹಾಕದ ಕೋಳಿ ಅಂತ ಗಿರ್ರಾಜ್ ಕೋಳಿ ವ್ಯಾಪಾರ ಅವ್ರ ಅಬ್ಬಿ ಕತ್ತಿ ಏ ಮೊನ್ನೆ ಫೋನ್ ಮಾಡಿರ್ ಏ ಗಿರ್ಜಾ ನಂಗ ಆಗ್ತಿದ್ಯಾ ಇಲ್ಲ ಗೊಂಡ ಯಾರಿಗೂ ಆಯ್ಕರಿಲ್ಲ ಅದೇ ಮೆಟ್ಲಿ ಇಳಿಕ ಹೊತ್ತು ಕಷ್ಟ ಬಿಟ್ರು ಮತ್ತೆ ಎಂತ ಇಲ್ಲ, ಎಂತ ಕೆಲಸ ಮಾಡೋಕಿಲ್ಲ, ಒಬ್ಬಳ ಕೆಲ್ಸದಲ್ಲಿ ಬತ್ತಳೆ ಎಲ್ಲ ಮಾಡಿ ಹೋತಾಳ, ನಾನೊಬ್ಬಳ ಬೂತದ ಕಣಂಗ ಇಲ್ಲಿ ಕೂಕಣಕ್ ಅಂದಳಿ ಹೇಳ್ತ. ಈ ಹಳತಿನ ಕಾಲಕ್ಕೆ ಬೇಕ ಅವ್ರನ್ನ ಗೂಡಿಗೆ ಹಾಕಿ ಸಾಕು ಕೆಲ್ಸ ಬಾಬು ನಾಯ್ಕ್ರೆ. ಇಲ್ಲ ನಮ್ಮ ಮನೆಗೆ ಹತ್ತು ಜನ ಇದ್ರು, ಹತ್ತು ಜನರ ಮುಖ ನಾವು ದಿನಾಕಾಂತ್, ಇವ ಇವನ್ ಮಗಿದ ಮುಖ ಕಂಡ ಎರಡು ದಿವಸ ಆಯ್ತು ಕೇಳಿ, ಇವ ಕೆಲ್ಸಕ್ಕೆ ಅಪ್ಪತ್ತಿಗೆ ಮಗು ಮಂಗ್ ಕಂಡಿರತ್, ಇವ ಕೆಲ್ಸ ಬಿಟ್ಟು ಅಪ್ಪತ್ತಿಗೂ ಮಗು ಮಂಗ್ ಕಂಡೇ ಗೊತ್ತಾಯ್ತಲ್ಲ, ಇವ್ರದ್ದು ಆ ನಮೂನಿ ಇವ್ರಿಗೆ ಅವ್ರವ್ರ ಡೇ ಶಿಫ್ಟ್ ಗೊತ್ತಾಯ್ತಾ, ಇವ್ರಿಗೆ ಗೊತ್ತ ಇವಳು ಬಿಡ ಇವಳ ಮುಖ ಕಂಡ್ರೆ ಗೊತ್ತಾಪ್ಕಿಲ್ಲ. ಇದು ಇನ್ನೊಂದು ಸರ್ ಈಗ ಕಳಸಲ ಎಲ್ಲ ಕೊರೋನಾ ಬಂತಲ್ಲ, ಕೊರೋನಾ ಬಂದಂಗೆಲ್ಲ ಬಾರಿ ಎಲ್ಲ ಎಲ್ಲ ಬಾರಿ ಬಿಗಿ ವಾತಾವರಣ ಎಲ್ಲ ಇದ್ದೀರಿ, ನಿಮ್ ಕಡೆ ಎಲ್ಲ ಹೆಂಗಿರ್ತಿ? ಇಲ್ಲಿ ಇವರೆಲ್ಲ ಸುತ್ತಾಡ್ಕೊಂಡಿದ್ದೀರಿ ಮಾಸ್ಕ್ ಜಾಲಿ ಇಲ್ಲ, ನಮ್ದು ಜಾಲಿ ಇಲ್ಲ, ಕೊರೋನಾ ಸುತ್ತಾ ಇಲ್ಲ, ಎಲ್ಲ ಹೆಂಗಿದ್ದೀರಿ? ಇವರು ಜಾಲಿಯಾಗಿ ಇದ್ದೇ ನಮ್ಗೆ ತೊಂದ್ರೆ ಆದದ್ದು ಹೋಯ್ತಾ ನಿಮ್ಗೆ ಅಂದ್ರೆ ಯಾಕಲ್ಲಿ ಹೇಳಿ ಅದು ಮತ್ತೆ ಹಬ್ಬದ ಹೋಯ್ತೆ ಇಲ್ಲಿ ನಮ್ಮಲ್ಲಿ ಹಂಗಲ್ಲ, ನಾವು ಕಾಣಿ ಅಲ್ಲಿ ಮನೆ ಒಳಗೆ ಇಪ್ಪದೆ ಮನೆ ಒಳಗೆ ಇಪ್ಪದು ಹೊರಗೆ ಹೋಪ್ಕಿಲ್ಲ, ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಗೆ ಗೊತ್ತಿತ್ತಲ್ಲ, ನಾವು ಅದನ್ನ ಫಾಲೋ ಮಾಡ್ತಿತ್ತು. ಆದ್ರೆ ಇವ್ರು ಎಂತ ಮಾಡ್ತಿದ್ರು, ಬೇಕಾಬಿಟ್ಟು ತಿರ್ಗುದು ಹಿಂಗ್ ಮಾಡ್ಕೊಂಡು ಹಾಂಗೆಲ್ಲ ಇದು ನಮ್ಗೆ ಏನು ತೊಂದರೆ ಇಲ್ಲ, ಇಲ್ಲಿ ಎಲ್ಲದೂ ಬತ್ತಿತ್ತು, ಸಾಮಾನು ಮನೆ ತಂದು ಕೊಡ್ತಿದ್ರು, ಇದು ಮನೆ ತಂದು ಕೊಡ್ತಿದ್ರು, ಔಷಧಿಯೂ ಮನೆ ಬತ್ತಿತ್ತು ಎಲ್ಲದು, ಅದು ಕ್ವಾರಂಟೈನ್ ಅಲ್ಲಿ ಮಾಡಿರಲ್ಲ ಗೊತ್ತಿಲ್ಲ ಹಾಕಿರಲ್ಲ ಇಷ್ಟೊತ್ತಿಗೆ ಒಳಗ ವರ್ಕ್ ಹೊರಗೆ ಹೋಯ್ಕ ಅಂತ ಹೇಳ್ಕೊಂಡೆಲ್ಲ ಹಾಕಿರಲ್ಲ, ನಿಮ್ಗೆ ರಗಳೇ ಇಲ್ಲ ಅದೆಲ್ಲ ಎಷ್ಟೊತ್ತಿಗೆಲ್ಲ ಹೋಯ್ ಅಂಗಡಿಗೆಲ್ಲ ಹೋಯ್ ಸಾಮಾನಲ್ಲಿ ತಕ್ಕ ಬನ್ನಿ ಅಂದ್ರೆ ಹೋಯ್ ತಕ್ಕ ಬತ್ತಿತ್ತ ಆಮೇಲೆ ಮನೆಯೊಳಗೆ ಹೋಗಂತೆ ಇತ್ತು. ನಾವು ನಮ್ಮ ಬೆಂಗಳೂರಿಗೆಲ್ಲ ನಮ್ಗೆ ಈ ಕೊರೋನಾ ಬಂದಗಳಿಗೆ ಅಂತ ಇಲ್ಲಿ ಈಗ ಮನೆ ಬೇಕಪ್ಪ ಸಾಮಾನ ಎಲ್ಲ ನಾವು ಆರ್ಡರ್ ಮಾಡ್ರೆ ಮನೆಗೆ ಬತ್ತಿತ್ತು ತಂದು ಕೊಡ್ತಿದ್ದು. ಕಡೆಗೆ ಮತ್ತೆ ಏನಂದಲ್ಲಿ ಹೇಳಿದ್ರೆ ಈ ಎಂದು ಹುಷಾರಿಲ್ಲಿದ್ರು ಮಾತ್ರ ಗೀತೆಲ್ಲ ಮನೆಗೆ ಬತ್ತಿತ್ತು, ನಮ್ಗೆ ಏನ್ ತೊಂದ್ರೆ ಇಲ್ಲ ಹೇಳ್ಕೊಂಡು ಈ ಊರಂಗೆಲ್ಲ ನಾ ಪೇಪರ್ ಹಂಗೆಲ್ಲ ಓದ್ತಿದ್ನಲ್ಲ ಮತ್ತೆ ಫೋನ್ ಮಾಡ್ತಾ ಇದ್ನಲ್ಲ ಚಿಕ್ಕಪ್ಪ ಹೆಂಗೆಲ್ಲ ಹೇಳ್ತಿದ್ರಿ ಇದು ಸ್ವಲ್ಪ ತೊಂದರೆ ಆಯ್ತು ಅಂತ ಹೇಳಿ ಮತ್ತೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೂ ತಿರುಗುದು ಅಂಬರು ಇಲ್ಲ ಹಾಂಗಾಯ್ ಇದಲ್ಲ. ಈಗ ಕಾಣೆ ಅವ ನಿಮ್ಗೆ ಈಗ ಬೀಡ ಕೊಟ್ಟ ಹೌದಾ, ಅವ ಕೈಗೆ ಸ್ಯಾನಿಟೈಸರ್ ಮಾಡ್ಕೊಂಡಿನೋ ಎಂತದ್ದು ಯಾರಿಗೆ ಗೊತ್ತಿತ್ತು, ಹಿಂಗಿಂದೇ ಮಾಡ್ಕೊ ನೀನ ಕೈಗೆ ಸ್ಯಾನಿಟೈಸರ್ ಹಾಕೊಂಡ್ರೆ ನಾವು ಹೊಟ್ಟಿಗೆ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಆಗ್ತದೆ ಹೊಟ್ಟೆ ಎಲ್ಲ ನೀ ಹಾಂಗ ಮಾಡಿ ಹಿಂಗಿದ್ದಲ್ಲ ಮಣ್ಣಿಲ್ಲ ಹೊಟ್ಟೆ ನೀವು ಒಟ್ಟಾರ ಹೇಳೋದು ಪ್ಯಾಟಿ ಬದಿ ಬಾರಿ ಒಳ್ಳೇದು, ಕೊರೋನಾ ಬಂದ್ರೆ ರಗಳಿಲ್ಲ ಒಂಚೂರು ಒಂಚೂರು ತೊಂದ್ರೆ ಆಗಲಿಲ್ಲ. ನಿಮ್ಮ ಹತ್ರ ಈಗ ಸುಳ್ಳು ಹೇಳಿ ನಮ್ಗೆ ಏನಿತ್ತು ಒಂಚೂರು ಹಂಗಲ್ಲ ಬಾಬು ನಾಯ್ಕ್ರೆ, ನಾವು ಅಲ್ಲಿ ಲಾಕ್ಡೌನ್ ಅಂದ್ರೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುತ್ತೆ, ನಾವು ಅದನ್ನೆಲ್ಲ ಏನೋ ರೂಲ್ಸ್ ರೆಗ್ಯುಲೇಷನ್ ಅಂತ ಎಲ್ಲ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡುತ್ತೆ. ಇಲ್ಲಿ ಹಳ್ಳಿ ಬದಿಯವ ಇವು ಎಂತದ್ ರೂಲ್ಸ್ ಎಂತದೂ ಮಾಡುದಿಲ್ಲ ಇವ್ರು, ಮತ್ತೆ ಇನ್ನು ಕೊರೋನಾ ಕೆಲ ಹೆದರ್ಕಂತ್ರೆ ಇವರು ಹೊರಮೈಕ ಮಾಡ್ಕೊಂಡ ನಾನೇನ ಟಿವಿ ಕಾಣ್ತಿದ್ದಾಳ ಟಿವಿ ಅಂದೇಳಿ ಸಮ ಹೇಳು ಕಾರು ಬತ್ತ ಟಿವಿ ಅಂಬರ್ ಅಲ್ಲ ಅದು ಟಿವಿ ನೀ ಸುಧಾರಿಸ್ಕೊ ಟಿವಿ ಒಂದ್ ರೋಗ ಟಿವಿ ಅಲ್ಲ ಟಿವಿ ಸರ್ ಎಂತ ಹೇಳು ಹೇಳು ಗಿರ್ಜಾಕ್ ನೀನ್ ಎಂತ ಹೇಳು ಮಾತಾಡೋಕಡಿಲ್ಲ ಇವ ಎಂತ ಹೇಳ್ತಾಳೆ ಇವಳು ಹೇಳ್ದಾಳಲ್ಲ ನಾನ್ ಕೊಟ್ಟಿದ್ದೆ ಟಿವಿ ಹೆಂಗೆ ಬಾದಾಯ್ಕ್ರೆ
ಕೊಂಡಿದೆ. ಇವ್ರು ಮಾತಾಡತ್ತ ಇವ್ರು ಮಾಡದಲ್ಲ ಪ್ಯಾಟಿ ಬದ್ಯಾರ ಮಾಡದ್ ವೈರಾಗ್ಯ. ಕುರಿ ತಪ್ಕೋಬ್ದಂ, ಕೋಳಿ ತಪ್ಕೋಬ್ದಂ, ಮೀನ್ ತಪ್ಕೋಬ್ದಂರ ಇದೆಲ್ಲ ತಪ್ಕೋಬ್ರೊಳಗ ನಮ್ದು ವಾರದ ಸಂತೆ ಜನ ತುಂಬಿದ್ರು ಹೆಚ್ಚು ತುಂಬಿರ್ತಾರ ನಾಯ್ಕ್ರೆ. ಕೊಯ್ಕಲ್ ಹಾಕೋಕ್ ಜಾಗ ಇಪ್ಪದಿಲ್ಲ, ಖುಷಿ ಅಲ್ಲ ಅಡುಕು ಜಾಗ ಇಪ್ಪದಿಲ್ಲ, ನಾ ನಮ್ನಿ ತುಂಬ್ಕೊಂಡಿರ್ತಿದ್ರ. ಅದು ಹೇಗಳಿಕೆ ಆ ಲಾಕ್ಡೌನ್ ಸುರಿಗೆ, ಆ ಲಾಕ್ಡೌನ್ ಸುರಿಗೆ ಅದು ಪ್ಯಾಟಿ ಬದ್ಯಾರ ತಿರ್ಗದ್ ಇವ್ರಿಗೆ ಗೊತ್ತೇ ಇಲ್ಲ. ಇವರು ಮೊದ್ಲೇ ಹೇಳಿ ಗೂಡಿಗೆ ಹಾಕದ ಗೂಡಿ ಒಳಗಿಂದ ಕೋಳಿಗಳು ಇವೆಲ್ಲ ಇವಕ್ಕೆ ಇವಕ್ಕೆ ಅಂತ ಗೊತ್ತಾಗ್ತದೆ. ಪ್ಯಾಟಿಯಾರೇನ್ ಬಂದದಲ್ಲ ಗೊತ್ತಾಯ್ತಾ, ಎಲ್ಲಿ ಎಲ್ಲರಿಗೂ ಗೊತ್ತಿತ್ತು ನಮ್ಗೆ, ನಮ್ಗೆ ಹ್ಯಾಂಗಿರ್ಕ ಎಂತ ಮಾಡಕ ಅದಕ್ಕೆಲ್ಲ ಏನೆಲ್ಲ ಇದು ತಕಣಕ ಎಲ್ಲ ನಮ್ಗೆ ಗೊತ್ತಿಲ್ಲ ಮಾರ್ರೆ. ಇವ ಹೇಳ್ತ ಈಗ ದೊಡ್ಡ ಇದ್ರ ಕಣಂಗೆ ಅಲ್ಲಿಂದ ಬಂತು ಇಲ್ಲಿಂದ ಬಂತ ಅಳಿ ಹೇಳಿ ಬಂದ್ರ ಕೂಡ ಇಲ್ಲಿ ಬಿಸಾಡಿ ಬಿಟ್ಕೊಂಡು ತಿರ್ಗದ್ದು ಯಾರು ಹೇಳುವುದಿಲ್ಲ. ಹೌದು ಅದು ಇಸ್ಬಿಟ್ಟು ಅವ್ರಿಗೆ ನಮ್ಗೆ ಎಲ್ಲ ಒಟ್ಟು ಸೇರ್ಕೊಂಡು ದುಡ್ಡು ಹಾಕಿ ಅಲ್ಲ ಮತ್ತೆ ದುಡ್ಡು ಬೇಕಲ್ಲ, ಹಿಂಗೆ ಇಸ್ಬಿಟ್ಟು ಅವ್ರು ಎಲ್ಲ ಒಟ್ಟೆ ಒಟ್ಟದಿಗೆಲ್ಲ ಬಾರ್ದೇ ಇರುತ್ತೆ ಮನೆ ಮನೆಗೆ. ಮತ್ತೆ ಮೋದಿಗೆಲ್ಲ ಹೇಳ್ತಾ ಇದ್ರು ಕಣೆ ಇವತ್ತು ಜನ ಮಾಡ್ಕಣಿ 25 ಜನ ಸಾಕು ಎಲ್ಲ ಒಟ್ಟು ಬಾಲ್ ಹೇಳ್ಕೊಂಡು ಹೋಗೋದು ಅಲ್ಲಿ ಹೋಯ್ಕೊಂಡು ಇವ್ರು ಮೋದಿ ಮನೆ ಸಮ ಒಟ್ಟಿ ಕೂಗಂಬ ತಿಂಬುದು ಮಾಡ್ಕೊಂಡು ಅದು ಕೊರೋನಾ ಬಾರದೆ ಮತ್ತೆಂತ ಆಗ್ತೆ. ಅಲ್ಲೆಲ್ಲ ಈಗ ನಮ್ಮಲ್ಲೆಲ್ಲ ಮೋದಿ ಮಾಡ್ಕೊಂಡಿರಲ್ಲ ಬೆಂಗಳೂರಂಗೆಲ್ಲ ಎಲ್ಲರೂ ಹಂಗೆ ಎಲ್ಲ ಹೆಲ್ಡ್ ಅಪ್ ಎಂಥದ್ದು ಮಾಡ್ಲಿಲ್ಲ ಹಂಗೆ ಇಲ್ಲ ಇಲ್ಲ. ಒಂದು ಮೋದಿ ಉಪನಯನ, ಒಂದು ಸಮಾನ ಊಟ, ಯಾವ್ದು ನಿಂತಿದ್ ಕಮ್ಮ ಹೇಳಿ ಊರ್ ಬದಂಗೆ ಮಗಿನ ಸಮೇತ ತೊಟ್ಲು ಸಮೇತ ಮಗಿನ ಕರ್ಕಬಪ್ಪದೆ ಮಗಿನ ಕರ್ಕಬಪ್ಪದೆ ಅಂತ ಮನೆ ಕೂಕಂ ಕಾತಿಲ್ಲ ಚಳ್ಳಿ ಪಿಳಿ ಬಾಬು ನಾಯ್ಕ್ರೆ ಆ ಗಡಿಕೆ ಗಿರ್ಜಕ್ನಿಗೆ ಅಪರೂಪಕ್ಕೆ ಮೈ ಮೇಲೆ ಯಕ್ಷಿ ಬತ್ತತ್ತೋ ಎಂದು ಹೇಳ್ತಿದ್ರಲ್ಲ ಜಕಣಿ, ಈಗಳು ಬತ್ತಗಳು ಇದ್ದದ್ದೆ ಗಿರ್ಜಕ್ರ ಎಂತದೆ ನಿನ್ನ ಚಾಂಕ್ ಪಾಯಿಂಕ್ ಪಾಪ ನಿಧಾನ ಮಾತಾಡೋಕಾತಿಲ್ಲ ಪಾಪ ಮಾತಾಡು ಬಿಡಿ ಕತ್ತಿಯೊಂದು ನಿನ್ ಕತ್ತಿಯೊಂದು ಬಜ್ಜಂಗ್ ಹಿಡಿಯೋದು ಪ್ರಸಾದ ಕೊಡ್ತೀನಿ ಯಾಕ ಅದಿರ್ಲಿ ಹಿಂಗ ಆಲ್ ಕಡೆಗ ಆ ಬದಿಯಂಗೆಲ್ಲ ಈ ವಿದ್ಯಾಭ್ಯಾಸ ಶಿಕ್ಷಣ ಅಂತೆಲ್ಲ ಹೇಳ್ತೀರಿ ಅಲ್ಲ ಓದು ಕಲುಕೆ ಅಲ್ಲ ಅದೆಲ್ಲ ಹೆಂಗಿತ್ತಲ್ಲ ಓದು ಕಲು ಕಾಣಿ ಏನೂ ತೊಂದ್ರೆ ಇಲ್ಲ. ಈಗ ಇಲ್ಲಿ ಕಾಣಿ ಈಗ ನಾನು ಇಲ್ಲಿ ಬರೀ ಇಂಜಿನಿಯರಿಂಗ್ ಮಾಡ್ಕೊಂಡು ಅದು ಹೌದಾ, ಒಂದು ಹಾರ್ ಮೇಲೆ ನಾನು ಎಕ್ಸ್ಟರ್ನಲ್ ಬೇರೆ ಬೇರೆ ಕೋರ್ಸ್ಗಳನ್ನೆಲ್ಲ ಮಾಡ್ಕೊಂಡು ಅದ್ರ ಮೇಲೆ ನಂಗೆ ನಾ ಹೇಳ್ದ ಗಿರ್ಜಾ ನೆಗ್ಯಾಡ್ರೆ ಜಂಪತ್ ಜಂಪತ್ ಅಂದ್ರೆ ಕೂಡಲೇ ಎಷ್ಟೆಲ್ಲ ಸಂಬಳ ಸಿಕ್ತು ಮತ್ತೆ ಪ್ರಮೋಷನ್ ಸಿಕ್ಕಿತ್ತು ಒಂದೊಂದು ಕಂಪನಿಯಿಂದ. ಈಗ ನಾನೀಗ ಟೀಮ್ ಮ್ಯಾನೇಜರ್ ಈಗ ಹೌದಾ. ಮತ್ತೆಂದು ಹೋಯ್ತು ನಿಮ್ಗೆ ಎಷ್ಟೆಷ್ಟು ಒಳ್ಳೊಳ್ಳೆ ಶಾಲೆ ಇತ್ತೆ ಹಿಂಗೆ ನಮ್ ಇಲ್ಲಿ ಓದ್ಸ್ಕರೆ ಬರೀ ಅದೇ ಒಂದು ಒಂದು 8-10 ಶಾಲೆಗಳು ಹೌದಾ, ಅಲ್ಲಿಗೆ ಅಲ್ಲಿ ಹ್ಯಾಂಗ್ ಕಳಿಸೋದೆ ಹೌದಾ ಮಕ್ಕಳು. ಈಗ ಇಷ್ಟೆಲ್ಲ ನಾವು ಇಷ್ಟು ಜನ ಇಪ್ಸಮಿಗೆ ಕಾಂಪೀಟ್ ಮಾಡೋಕಾಗ್ತ ಎಷ್ಟು ಜನ ಡಾಕ್ಟರ್ ಇದೆ ನಮ್ಮ ಬದಿ ಹಂಗೆ. ಆಗಲೀಗ ಮಧ್ಯಸ್ಥರೊಬ್ಬರು ಡಾಕ್ಟರ್ ಇದ್ದೆ, ಅದು ಬಿಟ್ಟರೆ ಮತ್ತೆ ಯಾವ ಡಾಕ್ಟರ್ ಇದ್ದೆ ಡಾಕ್ಟರ್ ಆಸ್ಪತ್ರೆಯಲ್ಲಿ ಹೆಂಗಿತ್ತು ಆಸ್ಪತ್ರೆಯಲ್ಲಿ ಎಷ್ಟು ಲಾಯಕಿತ್ತು ಗೊತ್ತಾ. ಈಗ ಇವ್ರ ಅಮ್ಮನ ಕರ್ಕ ಬಂದ್ರು ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸೋಕೆ ಎಷ್ಟು ಈಸಿ ಆಯ್ತು. ಇಲ್ಲ ಹೌದಾ ಇಲ್ಲೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇತ್ತ ಆಸ್ಪತ್ರೆಗೆ ಸೇರ್ಸಕ್ಕೆ ಬಿನ್ನ ಕರ್ಕೊಂಡ ಹೋಗ್ತಾರೆ ಎಷ್ಟು ಕಷ್ಟ ಐತೆ ಹಂಡ ಗುಂಡಿ ರೋಡ್ ಹಂಗ ಕರ್ಕೊ ಹಾಕುದು ನಂಗ್ ಬಪ್ಪತ್ತಿ ಸಾಕಿ ತಿನ್ನೋದು ಊಟ ಪೂರ ಮೇಲ್ ಬಂದಂಗ ಆಯ್ತು ನಂಗೆ. ಹಾ ಮದಿ ಮನೆ ಊಟ ಮಾಡುದು ನೀ ತಿಂದದ್ದಲ್ಲಿ ಎಲ್ಲ ಗೊತ್ತಾಯ್ತಲ್ಲ ನೀರ್ ನಿಂತಲ್ಲ ಆ ರೋಡ್ ಕಂಡ್ರೆ ಯಬ್ಬ ದೇವ್ರೆ ಒಂದ್ ಹಂಡ್ವೆ ದೇವ್ರೆ ನಮ್ದಲ್ಲ ಆತರ ಇಲ್ಲ. ಎಷ್ಟ್ ಲೈಕ್ ಡಬಲ್ ರೋಡ್ಸ್ ಗೊತ್ತಾ, ಎಷ್ಟ್ ಲೈಕ್ ಅತ್ತ ಹಪ್ಪಕ್ಕೆ ಅಂತ ಸುಯ್ಯ ಹೋದ್ರಾಯ್ತು ಇಲ್ಲ ಹಪ್ಪದೆ ಅಲ್ಲ ಹೌದೆ. ನನ್ ಮೊನ್ನೆ ನನ್ನ ಫ್ರೆಂಡ್ ನನ್ನ ಕಲಿಗವ ಇದು ಮಾಡೋ ಸಮಯಕ್ಕೆ ಸ್ನೇಹಿತ ಅವನಿಗೆ ನಾನು ಈ ಎಜುಕೇಶನ್ ಇಂದ ಹೇಳ್ತಾ ಇದ್ದೀರಿ ಆ ಎಜುಕೇಶನ್ ಈಗ ನನ್ನ ಮಕ್ಕಳಿಬ್ರು ಐಸಿಐಸಿ ಬೋರ್ಡ್ ಓದುದು ಎಷ್ಟ್ ಲೈಕ್ ಎಜುಕೇಶನ್ ಗೊತ್ತಾ. ಹೆಚ್ಚು ಹಂಗ ಹೆಚ್ಚು ನಿನ್ನ
ಗಿರ್ಜಕ್ಕ ಈಗ ಇಲ್ಲಿ ಕಣಿ ಬಾಬು ನಾಯ್ಕ್ರೆ ಮಂಜನ್ ಸ್ವಲ್ಪ ಕೇಳ ನಾಳೆ ಮಗನಿಗೆ ಸ್ವಲ್ಪ ಈಗ ಎಷ್ಟ್ ಜನ ಇಲ್ಲ ಐ ಎಸ್ ಮಾಡಿರೆ ಎಷ್ಟ್ ಜನ ಕೆ ಎಸ್ ಮಾಡಿರೆ ಎಲ್ಲ ನಮ್ ಇದಕ್ ಬಪ್ಪರ್ ಆಫೀಸ್ ಇಪ್ಪರ್ ಪೂರ್ತಿಯೇ ಬೇರೆ ಕಡೆ ಹೌದಾ ಇಲ್ಲಿ ಎಷ್ಟ್ ಜನ ಐತೆ ಒಂದ್ ಎರಡ್ ಮೂರ್ ಜನಗಳು ಒಂದ್ ನಾಲ್ಕೈದು ಜನಗಳು ದೊಡ್ಡ ದೊಡ್ಡ ಜನ ಅಂದ್ರೆ ನಮ್ಗೆ ಗೊತ್ತಾಗ್ ಬಿಟ್ರೆ ಮತ್ತೆಲ್ಲ ಎಜುಕೇಶನ್ ಎಲ್ಲಿ ತಕೊಂಡ ಎಲ್ಲ ಬೆಂಗಳೂರಿಗೆ ಹೋಯ್ ತಕೊಂಡ ಎಲ್ಲ ಗೊತ್ತ ದೊಡ್ಡ ದೊಡ್ಡ ಪಟ್ಟಣದ ತಕೊಂಡ ನೀವು ಹೊಳ್ಳೆಂಗ್ ಇದ್ಕಂಡೆ ಮಂಜ ನಾನು ಹೇಳದ್ ಕೇಳ್ಕೊ ಹೊಳ್ಳೆಂಗ್ ಇದ್ಕಂಡ್ ಎಷ್ಟು ಕೊಡ್ಲಕ್ಕ ಒಂದ್ ಡಿಗ್ರಿ ಮಾಡ್ಲಕ್ಕ ಒಂದ್ ಮಾಸ್ಟರ್ ಡಿಗ್ರಿ ಮಾಡ್ಲಕ್ಕ ಹಬ್ಬಬ್ಬ ನೀನು ಹೇಳ್ರೆ ಅದು ಕೆಲಸ ಸರಿ ಸೋಸುತ್ತ ಸಿಕ್ಕುದಿಲ್ಲ ಹಾಂಗೆ ಎಜುಕೇಶನ್ ಎಲ್ಲ ನೀವು ಪಟ್ಟಣ ಒಳ್ಳೇದೇ ಬಾಬು ನಾಯ್ಕರೆ ನಾಳೆಗೆಲ್ಲ ಒಳ್ಳೇದೇ ಆಗ್ತದೆ ನೀವು ಈ ಜಾಗ ಎಲ್ಲ ಮಾರಿ ನೀವು ಅಲ್ಲಿ ಬನ್ನಿ ನಾವಿತ್ತ ನೀವೆಂತ ಬಾಬು ನಾಯ್ಕರೆ ನೀವ್ ಎಂತ ಅಂತ ಎಷ್ಟ್ ಜನ ಮಾಡಿರ ಅದು ಕಲ್ತೀರಿ ಇದು ಕಲ್ತೀರ ಅಂತಾರಲ್ಲ ಕಲ್ತವ್ರಲ್ಲಿ ಎಲ್ಲಿನವ್ರ ಹೊಳ್ಳಿಯಿಂದ ಹೋದವ್ರೆ ಅಲ್ಲಿ ದೊಡ್ಡ ದೊಡ್ಡ ಜನ ಈಗ ಇಪ್ಪದ್ ಗೊತ್ತಾಯ್ತಲ್ಲ ನೀವು ಐ ಎ ಎಸ್ ಅಂತ ಅಂದ್ರೆ ಕೆ ಎಸ್ ಅದಿದಂದಲ್ಲ ಹೊಳ್ಳಿ ಹಂಗ್ ಕಲ್ತ ಗೌರ್ಮೆಂಟ್ ಶಾಲೆಗೆ ಓದದ್ ಮಕ್ಕಳೇ ಈಗ ದೊಡ್ಡ ದೊಡ್ಡವ್ರಾಗಿ ಬೆಳೆದಿಪ್ಪದಲ್ಲಿ ಗೊತ್ತಾಯ್ತಲ್ಲ ಏನ ಅಲ್ಲ ಪ್ಯಾಟಿಂಗ್ ಹುಟ್ಟಿ ಪ್ಯಾಟಿಂಗ್ ಬೆಳದಲ್ಲ ಗೊತ್ತಾಯ್ತಲ್ಲ ಇನ್ ಏನ್ ಜಾತಿ ಪ್ಯಾಟಿ ಬನ್ನಿ ಅಂತ ಹೇಳಿ ಹೇಳು ಹಳ್ಳಿಯವರೇ ಅಲ್ದ ಕಣೆ ಮತ್ತೆ ಇವ ಎಂತ ಹೇಳ್ತಾ ಮಕ್ಕಳು ಇವನು ಯಾರು ಮಂಜನ್ ಮಗಂಗು ಮಾಡ್ತಾಂಗಿಂಗ್ ಅಂತ ಗೊತ್ತಾಯ್ತಾ ಯಾ ಇವ ದಡ್ ದಡ್ದು ಮಾತಾಡ್ತಾ ಮಾರೆ ಕೇಳ್ರೆ ಹಾ ಎಲ್ಲ ಊರ್ಕಿಂತ ಆಚೆಗೆ ಇರತ್ ಮಾತುಗಳೆಲ್ಲ ಇವ ಮಾತಾಡೋದು ಹಾ ಅದು ದಡಮ್ಮ ಇಲ್ಕಣೆ ನಾನು ಎಂತಕ್ಕ ಆ ಮಾತು ಹೇಳ್ದೆ ಅಂದ್ರೆ ನಮ್ದು ಈ ಹಳ್ಳಿ ಮಕ್ಕಳೆಲ್ಲ ಹೆಂಗ ಹೇಳಿ ಹರ್ಕೊಂಡು ಅಪ್ಪ ನದಿ ಇದ್ದಂಗೆ ಅದೇ ಈ ಪ್ಯಾಟ್ ಮಕ್ಕಳ ಪ್ಯಾಟಿ ಮಕ್ಕಳೆಲ್ಲ ಹೆಂಗ ಹೇಳಿ ಹಾ ಎಲ್ಲ ಸಿದ್ಧ ವಸ್ತುಗಳ ಈ ಸಿಕ್ಕದೆಲ್ಲ ಒಂದೇ ಸತಿ ಕೈಗೆ ಸಿಕ್ಕತ್ ಕಣೆ ತಗೋಬತ್ತಲ್ಲ ಹಂಗಿರ್ತ ಗೊತ್ತಾಯ್ತಲ್ದ ಇವು ಕದೆಲ್ಲ ಗೊತ್ತೇ ಹಾ ಮಕ್ಕಳು ಹರಿದಪ್ಪ ನೀರ್ ಕಣಂಗೆ ಹೌದು ಅವಕ್ಕೂ ಒಂದು ಕನ್ಸುಗಳೆಲ್ಲ ಇರತ್ತಲ್ದ ನಾವು ಅದಕ್ಕೆ ಒಳ್ಳೆ ಗೊಬ್ಬರ ಗಿಬ್ಬರ ಹಾಕಿ ಸಾಕಲ್ದ ಅದು ನೀ ಯಾಕೆ ಅರ್ಥ ಮಾಡ್ಕಂತಿಲ್ಲ ಹೊಟ್ಟೆ ಗೊಬ್ಬರ ಅಕ್ಕ ಇವರೇ ಪಟಸಕ್ಕ ಅದು ಬೇಕಿತ್ತ ಮತ್ತೆ ಇಲ್ಕಣ ಇಲ್ಕಣ ರೋಷೋ ನಾನು ಈ ಮಾತು ಎಂತ ಕೇಳದ್ ಗೊತ್ತಾ ನಿನಗೆ ಮತ್ತೆ ಅಂತ ಅಲ್ಲ ಈ ಪರೀಕ್ಷೆ ಹಂಗೆಲ್ಲ ಪಾಸ್ ಫೈಲ್ ಎಲ್ಲ ಆಗ್ತಲ್ಲ ಅಷ್ಟೊತ್ತಿಗೆ ಜಾತಿ ನೇಣಕಂದು ಸಾವುದು ವಿಷ ಕೊಡುದು ಎಲ್ಲ ಎಲ್ಲಿ ಹೇಳ ಬರೀ ಪ್ಯಾಟಿಂಗ್ ಇದೆಲ್ಲ ಜಾಸ್ತಿ ಗೊತ್ತಾಯ್ತಲ್ಲ ಅದೇ ನಮ್ಮ ಹಳ್ಳಿ ಹಂಗಾರೆ ಮಕ್ಕಳು ಅದ್ರ ಬಗ್ಗೆ ಎಲ್ಲ ತಲೆ ಬಿಸಿ ಮಾಡ್ಕಂತಿಲ್ಲ ಮೊನ್ನೆ ನಮ್ ಗಂಡ ಹತ್ತನೇ ಕ್ಲಾಸ್ ಇದ್ದು ಪಾಸ್ ಫೈಲ್ ಬಂತು ಎಂತ ಮಗ ಫೈಲ್ ಅನ್ನ ಕೇಳ್ರೆ ಸಾಯ್ಲಿ ಅಪ್ಪಯ್ಯ ಇನ್ನೊಂದ್ ವರ್ಷ ಪಾಸ್ ಆತಿ ನಾನು ಈಗ ಗದ್ದಿಗೆ ಅಪ್ಪ ನಿಮ್ಮ ಮಟ್ಟಿ ನಾ ಗೆದ್ದಿ ಬತ್ತೀವಿ ಒಂದ್ ವರ್ಷ ಅಂತ ಆ ನಮೂನಿ ಇಲ್ಲ ಅಲ್ಲ ಪ್ಯಾಟಿ ಬದಿ ಮಕ್ಕಳ ನೇಣೈಕಂತ ಅಂದ್ರೆ ನಿಮ್ಗೆ ಅಲ್ಲಿ ಟಿವಿ ಅನ್ಕೊಂಡು ಗೊತ್ತಾಯ್ತು ಯಾಕೆ ಹಳ್ಳಿ ಬದಿಯ ಮಕ್ಕಳ ಯಾರು ನೇಣೈಕಂತಿಲ್ಲ ಹೊಳೆ ಹಾರುದಿಲ್ಲ ಅದೆಲ್ಲ ಹರ್ಗ್ ಬರ್ತಿಲ್ಲ ಯಾಕೆ ಇಲ್ಲಿ ಯಾವ್ದು ಟಿವಿ ಚಾನಲ್ ಆಗಲಿ ಅದ ಎಂತದೂ ಇಲ್ಲ ಇಲ್ಲ ಇಲ್ಲೂ ಮಕ್ಕಳ ನೇಣೈಕಂತ ಗೊತ್ತಾಯ್ತಲ್ದ ಅದು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತರೋ ಅದ್ರ ಮೇಲೆ ಆಗಿರುತ್ತದ ಹಾ ಒಟ್ಟು ಹೊಟ್ಟೆ ಹೇಳುದಲ್ಲ ಮಕ್ಕಳ ಎಲ್ಲ ಬದಿ ಇಪ್ಪು ಮಕ್ಕಳು ಒಂದೇ ತರ ಇರ್ತಿಲ್ಲ ಗೊತ್ತಾಯ್ತಾ ಪಟ್ಟಣ ಬದಿ ಇಪ್ಪು ಮಕ್ಕಳು ಒಂದ್ ರೀತಿ ಇರ್ತು ಹಳ್ಳಿ ಬದಿ ಇಪ್ಪು ಮಕ್ಕಳು ಒಂದ್ ರೀತಿ ಹಂಗಿರ್ತು ನೀವ್ ಇಲ್ಲಿ ಕಾಣುವಾರ ಈಗ ಮಂಜಣ್ಣ ಈಗ ಹಳ್ಳಿ ಬದಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಬ್ಯಾಡಿ ಬದಿ ಈ ಕ್ವಿಜ್ ಹಂಗೆಲ್ಲ ಪೃಷ್ಠೋತ್ತರ ಎಲ್ಲ ಹತ್ತಲೆ ಅದ್ರಂಗೆ ಯಾವ ಮಕ್ಕಳ ಮ್ಯಾಲ ಇಪ್ಪದ ಶಾಲೆಂಗೆ ನಿಮ್ ಹಳ್ಳಿ ಬದಿ ಮಕ್ಕಳ ಓಕೆ ಹಾಗೆ ನೀವ್ ಒಂದ್ ಅರ್ಥ ಮಾಡ್ಕೊಂಡು ಒಟ್ಟು ಹಳ್ಳಿ ಹಳ್ಳಿ ಅಲ್ಲಿ ಹೇಳುದಲ್ಲ ಬಾಬು ನಾಯ್ಕರೆ ಈಗ ನಾ ಬಪ್ಸಮಿಗಲ್ಲ ಆ ಗೊಚ್ಚು ಹೊಂಡ ಅದಕ್ ಒಂದೆರಡು ಇಲ್ಲ ಹುಳು ಹೈಸರ್ ಗೀಸರ್ ಎಲ್ಲ ಹರ್ಕೊಳೋದಂಗೆ ಇತ್ತಪ್ಪ ಅದ್ರೆ ಒಂದೆರಡು ಅಲ್ಲ ಆ ಪಾಟಿ ಎಂತ ಬತ್ತಿಲ್ ನೀರೆಲ್ಲ ಹಂಗೆ ಹಾಪದ ಗಲೀಜ್ ನಂದು ಮೂರ್ ಸಾವಿರ ರೂಪಾಯಿ ಶೂ ಅಂತ ಹಾಳಾಯ್ತು ಈಗ ಎಷ್ಟು ನೆರಿ ಬಂತು ಎಲ್ಲ ಮುಟ್ಲ ಅಂಗಡಿ ನುಗ್ತು ಶಾಲೆ ನುಗ್ತು ಮಕ್ಕಳು ಇಲ್ಲಿ ಎದಿ ಕಣ್ಣರಿ ನೀರ್ ಹಂಗ ಶಾಲೆಗೆ ಹೋಯ್ದು ರಜಿ ಕೊಟ್ರು ಇಡೀ ಒಂದ್ ವಾರ 15 ದಿನ ರಜಿ ಕೊಟ್ರು ಪ್ಯಾಟಿ ಬದಿ ನಮ್ಗ ಆಗಲಿಕ್ಕಲ್ಲ ನಮ್ಮ ಊರ್ ಬದಿ ಶಾಲೆ ಮಕ್ಕಳಿಗೆ ನಿಮ್ದ ಹೆಂಗೆ ನಮ್ಗಿಲ್ಲ ಮಕ್ಕಳಿಗೆ ಗೊತ್ತಿರುತ್ತ ಇದೇ ಹೊಳಿ ಇದೇ ಇಲ್ಲಿ ಹೊಳಿ ಬದಿ ಇಲ್ಲೇ ಆಳು ಇತ್ತು ಇಲ್ಲೇ ತಗ್ಗಿತ್ತು ಇಲ್ಲೇ ಏರಿತ್ತ ಸಮ ಗೊತ್ತಿರುತ್ತ ಆರು ಮನಿ ಬದಿ ಹೆದರ್ಕತ್ರ ಅಂತ ಹೇಳ್ಕೊಂಡ್ ಶಾಲೆ ರಜಿ ಕೊಡುದ ನಿಮ್ ಪ್ಯಾಟಿ ಬದಿ ಹಂಗಲ್ಲ ಎಲ್ಲವೂ ಎಂತ ಅದ ಎಂತ ಬಾಬು ನಾಯ್ಕರೆ ನಮ್ ಹಳ್ಳಿ ಮಕ್ಳು ಬೇಕಾರೆ ಪ್ಯಾಟಿಂಗ್ ಹೋಗಿ ಬದುಕುತ್ತ
ಹಂಗಾರೆ ಪ್ಯಾಟಿ ಮಕ್ಕಳು ಬಂದು ಹಳ್ಳಿ ಬದುಕ್ಲಿಕ್ಕಂಬ ಎಂತ ಬದುಕು ನಿನಗೆ ಮರತಿ ನೀನು ಸಣ್ಣ ದಿಪ್ಪಿದ್ದವಳಿಗೆ ನಿಂಗೆ ಬ್ಯಾಡ ಗೊತ್ತಾಯ್ತಾ ಇನ್ ನಿನ್ ಮಕ್ಕಳು ಬಂದು ಇಲ್ಲಿ ಬದುಕುತ್ತಾನ ಫೆಸಿಲಿಟಿ ಇಲ್ಲ ನಾವೆಲ್ಲ ಬದುಕುದಿಲ್ಲ ಸರು ಸರು ಇಲ್ಲ ಕಣೆ ನೀವೀಗ ಇಲ್ಲ ಅಕ್ಕಪಕ್ಕದ ಮನೆಯಂಗೆ ಸಮ ಮಾತಾಡೋದಿಲ್ಲ ಇವ್ರು ಜಗಳ ಜಾಗದ ಜಗಳ ಅವ್ರ ಮನೆ ಜಾಗ ಅಲ್ಲಿ ಹೋಯ್ತು ಇವ್ರ ಮನೆ ಜಾಗ ಇಲ್ಲಿ ಹೋಯ್ತು ಕೇಳ್ರೆ ಅಕ್ಕಪಕ್ಕನಿಗೆ ಉಂಬು ಗೊತ್ತಿಲ್ಲ ಮತ್ತೆ ಈಗೆಲ್ಲ ಆಣ್ಭಾಸಿ ಆಣ್ಭಾಸಿ ಇವರದ್ದೆಲ್ಲ ಹೌದಾ ಹಾಗೆ ಕ್ಷಮಿಗೆ ಇವರಲ್ಲಿ ಎಂತ ಮಾಡ್ಕಂಬಾತ್ ಜಾಗ ಅಲ್ಲಿ ಹೀಗ್ ಮಾಡ್ಕಂತ್ರ ಇದು ಹೀಗ್ ಮಾಡ್ಕಂತ್ರ ಮತ್ತೆ ಮಾತಾಡ್ತಾರೆ ಜಾಗ ಬೇಲಿ ಹಾಕದ್ರೆ ಕೊತ್ತಿ ಹಿಡ್ಕೊ ಹಾಕು ಸಾಕು ಎಲ್ಲಾರ ಅಗತ್ಯ ಇತ್ತ ನಾಯ್ಕರ ಅಡ್ ಬಿದ್ರೆ ಹುಷಾರಿಲ್ಲ ಅಂತ ಹೇಳಿದ್ರೆ ಓಡ್ವಪ್ಪ ಆಚಿಚ್ ಮನೆಯರೇ ಓಡ್ಬತ್ತ ನಿಮ್ದ ಆಗಳಿಗೀಗ ಊರ್ ಬದಂಗೆಲ್ಲ ಆಗಳಿಗೆ ಮಂಡ್ರಸ್ತಿ ಗೊತ್ತಾ ನಿಮ್ಗೆ ಮಂಡ್ರಸ್ತಂಗ್ ಹೋತಿದ್ದೀರ್ ನಡ್ಕ ಹೋತಿದ್ದೀರ್ ಕಾಲ್ ಗಟ್ಟಿ ಇರ್ತಿತ್ತ ನೀರ್ ಹೋತಿ ಇತ್ತು ಒಂದ್ ಮಳೆಗಾಲ್ದಂಗೆ ಒಂದ್ ಬದಿಯಾರು ನೀರ್ ನಿಂತಿದ್ ಕಂಡಿರಿ ನೀವು ನಾಯ್ಕರೇ ಒಂದ್ ಬದಿಯಾರು ನೀರ್ ನಿಂತಿತ್ತ ಎಲ್ಲೂ ನೀರ್ನಿಲ್ಲ ಎಲ್ಲಾ ಭೂಮಿಯೊಳಗ್ ಹೋತಿತ್ತ ಈಗ ಎಲ್ಲ ಕಾಂಕ್ರೀಟ್ ರೋಡ್ ಅಂಬ್ರ ಇದು ಎಂತ ಮತ್ತೊಂದ ಎಂತ ರೋಡ್ ಡಾಂಬರ್ ರೋಡ್ ಅಂಬ್ರ ಈ ರೋಡ್ ಹಂಗ ನೀರ್ ಇಳ್ಕ ಹೋದಿಪ್ಪ ಅಲ್ಲ ಬಾಬು ನಾಯ್ಕರೆ ಈ ಹುಷಾರ್ ಇಲ್ದಿದ್ರಲ್ಲಿ ಇಲ್ಲಿ ಹೆಂಗ್ ಕರ್ಕೊಂಡು ಹೋತ್ರೆ ಅವನ್ ಮನೆ ಜಾಗದ ಹೋಪ್ಕಿಲ್ಲ ಇವ್ ಮನೆ ಜಾಗದ ಹೋಪ್ಕಿಲ್ಲ ಹಿಂಗಿಂದೆಲ್ಲ ಮಾಡ್ಕಂಡ್ರೆ ಆಸ್ಪತ್ರೆ ತಗೊಂಡು ಹೋಗ್ ಸಮಿಗೆ ಅವ ಖಾಲಿ ಅಲ್ಲ ಹಿಂಗಿಂದೆಲ್ಲ ಮಾಡ್ಕಂಡ್ರೆ ನೀವು ಹಳ್ಳಿ ಇದೆಲ್ಲ ಬೇಕಾ ನಿಮ್ಗೆ ಹಳ್ಳಿ ಈಗ ಗ್ಯಾಸಿನ ಬೆಲೆ ಎಲ್ಲ ಜಾಸ್ತಿ ನಿಮ್ಮ ಪ್ಯಾಟಿ ಬದಿ ಎಲ್ಲ ಬದಿ ಈಗ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಇಲ್ಲಿ ಗ್ಯಾಸ್ ಇಲ್ದಿದ್ರು ನಡೀತು ಇವ್ರ ಎಂತ ಸೌದಿ ಗಿರಿ ಹೊಡ್ತಾರ ನೀವು ಬಿಸಿ ಮಾಡ್ತಾರೆ ಅಲ್ಲಿ ನೀರಿಗೂ ದುಡ್ಡು ಕೊಡ್ಕ ಇಲ್ಲಿ ನೀರು ಕ್ಯಾರಿ ಬಾಮಿ ಹೊಳಿ ಎಂತಾದ್ರು ನೀರ್ ಇತ್ತು ಅಲ್ಲೆಲ್ಲ ಅಷ್ಟೆಲ್ಲ ಸಮಸ್ಯೆ ಇತ್ತಲ್ಲ ಮಾಡ್ರೆ ಮೈ ಕೈ ತುಂಬಾ ಇಲ್ಲಿ ಅಂಜಿಲ್ಲ ಗಿರ್ಜಕ್ಕ ಗಿರ್ಜಕ್ಕ ಇಲ್ಲಿ ಕೇಳಿ ಬಾಬು ನಾಯ್ಕರೇ ಈಗ ನಮ್ಮಲ್ಲ ಹಿಂಗ್ ಒಂದ್ ಕಾಯಿನ್ ಹಾಕಸ 5 ರೂಪಾಯಿ 50 ಲೀಟರ್ ನೀರ್ ಇಲ್ಲಿ 1 ಲೀಟರ್ ನೀರ್ ಎಷ್ಟು ಕೊಡಕೆ ಇಲ್ಲ ದುಡ್ಡು ಕೊಡ್ಕಿಲ್ಲ ಬಾಮಿಂದ ಅಲ್ದೆ ನಿಮ್ಗೆಲ್ಲ ಅರ್ಜಿ ನೀವು ಹಾಫ್ ಸಮಿಗೆ ನೀರ್ ಬೇಕಾಯ್ತಪ್ಪ ಆಯ್ತಾ ಯಾರು ಎಂತ ಕೊಡಕ ದುಡ್ಡು ತೆಗೆದ ಕೊಲ್ಲ ಹಂಗಲ್ಲ 50 ರೂಪಾಯಿ ಕಾಯಿನ್ ಹಿಂಗ್ ಹಾಕ್ರೆ 50 ಲೀಟರ್ ನೀರ್ ನೀನ್ 1 ರೂಪಾಯಿ ಹಾಕುದ್ ಬೇಡ ಮಾರೆ ಆ ಕೊಳಕ ನೀರ್ ಕುಡ್ಕೊಂಡು ನೀನ್ ಆಸ್ಪತ್ರೆಗೆ ಹೋಗೋದಕ್ಕಿಂತ ಇದು ಮಾಡುದೇ ಒಳ್ಳೆ ನಾವು ಕುಡ್ದವರೆಲ್ಲ ಜೀವ ಇತ್ರಿ ಮಾರಯ್ಯ ಜೀವ ಇರ್ತ್ರಿ ನೀವು ಹಾ ಜೀವ ಇದ್ದ ಕಾಣ್ತಿಲ್ಯ ಆ ಪಾಟಿ ಹೊಟ್ಟಿ ತಗೊಂಡ ಅಲ್ ಕಾಣಿ ಅದ್ ಜೀವ ಇದ್ದದ್ದು ಹೌದು ಒಂದ್ 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 ವ್ಯಾಯಾಮ ಮಾಡುದಿಲ್ಲ ನಮ್ಗೆಲ್ಲ ಅಲ್ಲಿ ಕಾಣಿ ಬಾಬು ನಾಯ್ಕರೇ ಬೆಳಿಗ್ಗೆ 3:30 ಉದ್ಯಾನವನ ಓಪನ್ ನಾವು ಸೀದಾ ಇಲ್ಲ ಮೊನ್ನೆ ನಾನು ನೀವು ಹಿಂಗ ನಂದು ಹೇಳಿಕೊಡ್ಲಿಲ್ಲ ಇಲ್ಲ ಕೊರೋನಾ ಟೈಮಲ್ಲಿ ಊರಿ ಬಂದ್ಮೇಲೆ ಅಷ್ಟೊತ್ತಿಗೆ ನಾನು ವಾಕಿಂಗ್ ಹೋಗ್ತೆ ಸಮಿಗೆ ಹಿಂದ್ ಬಂದು ಬೆಸ್ಕೊಂಡು ಬತ್ತು 4-5 ನಾಯಿಗಳು ಎಲ್ಲಿ ಬಂದು ಹೊಯ್ತು ಎಲ್ಲಿ ಮೈ ಮೇಲೆ ಬೀಳ್ಸೋ ನಮ್ಗೆ ಗೊತ್ತಾಗ್ತಿಲ್ಲ ಅಲ್ಲೆಲ್ಲ ಹಾಗೆಲ್ಲ ಏನಿತ್ತ ಎಂತದೂ ಇಲ್ಲ ಇದ್ ಮಾಡ್ಕೊಂಡು ಆರಾಮದಲ್ಲಿ ನಾವು ವಾಕಿಂಗ್ ಮಾಡ್ಕೊಂಡು ನಮ್ಮ ದೇಹದಲ್ಲಿ ಸರಿ ಇಟ್ಕೊಂಡು ನಮ್ದು ಮಾನಸಿಕವಾಗಿಯೂ ನಾವು ಸಮಯ ಇರತ್ತೆ ಎಲ್ಲ ಸಮಯಕ್ಕೆ ಸಮಯ ಇರತ್ತೆ ನಮ್ಗೆ ಎಂತಕ್ ಬೇಕ ಬೆಳಿಗ್ಗೆ ಎದ್ಕಂಡ ಕಸ ಗುಡ್ಸಿ ಒರ್ಸಿ ಮನಿ ಗಂಟಿ ಬಾಯಿರ ಹಾಕಿ ಗಂಟಿ ಹೆರ್ಕ್ ಕಟ್ಟಿ ಒಳಗ್ ಕಟ್ಟಿ ಅವನ್ ಮೇಯಿಸಿ ಗೆದ್ದಿ ಬದಿ ಹೊಕ್ಕಿ ಎಬ್ಬಿ ಗೆದ್ದಿ ಬದಿ ಕಂಡ್ಕಂಡ ಕಳಿ ಹೆಕ್ಕಿ ಒಂದೆರಡು ಕೆಲ್ಸ ಮಾಡತ್ತಾನ ಊರ್ ಬದಿಯಾರ ಇವ್ರ ಕಣಂಗ ಹಿಂಗ್ ಅಂತ ಕೂಕಂತಿಲ್ಲ ಮತ್ತೆ ಎಲ್ಲ ಸಮ ಇಲ್ಕಣಿ ಮತ್ತೆ ನೀವು ನಿಮ್ದು ಆರೋಗ್ಯ ಸಮಯಪ್ಪದು ನೀವು ಎಂತ ಅಂದ್ರೆ ವ್ಯಾಯಾಮ ಮಾಡಿ ಮಾತ್ರ ಆರೋಗ್ಯ ಸಮಯಪ್ಪದಲ್ಲ ಇಲ್ಲಿ ನಾವು ಮೈ ಬಗ್ಸಿ ಇತ್ತಲ್ದ ಗೆದ್ದಂಗೆ ದುಡಿತು ನಮ್ಮ ನಿಮ್ದಲ್ಲಿ ನೀವು ಎಲ್ಲ ರೋಡ್ ಸೈಡ್ ಹಂಗೆಲ್ಲ ತಿಂತಿರಲ್ಲ ಅದು ತಿಂತಿಲ್ಲ ನಾವು ಆ ಆಹಾರ ಪದ್ಧತಿ ನಮ್ದು ಅಷ್ಟು ಲಾಯ್ಕಿ ಇತ್ತು ಗೊತ್ತಾಯ್ತಲ್ಲ ನಿಮ್ದು ಎಂತ ಇತ್ತು ಆಹಾರ ಪದ್ಧತಿ ಇವ್ರು ಎಂತಲ್ಲ ಎಂತ ಆಗಲ ಅಂತ ಒಂದಲ್ಲ ಇಲ್ಲಿಂದ ತರಿಸಿ ತಿಂಬುದ ಅದೇ ನಾವು ಗಂಜಿ ಉಪ್ಪಿನಡಿ ಲಾಯ್ಕಿದ್ರೆ ಇತ್ತಲ್ಲ ಸಮ ಎರಡು ತಿಂತ ಒಳ್ಳೆ ಗರ್ಜು ನಮ್ ಅದೇ ಇಲ್ಗಡೆ ಈಗ ನಿಮ್ಗೆ ಅವ ಬಸ್ತಿ ತಂದು ಕೊಟ್ಟ ಅದಂಗೆ ಎಷ್ಟು ಹುಳ ಇತ್ತು ಇದಿತ್ತು ಯಾರಿಗೆ ಗೊತ್ತಿತ್ತು ಗೊತ್ತಾಯ್ತಾ ನಿಮ್ಗೆ ಅಲ್ಲಾರ ಹಾಂಗಲ್ಲ ನಮ್ ದೊಡ್ಡ ದೊಡ್ಡ ಮಾಲ್ ಇತ್ತು ಎಂತ ಬೇಕ ನಿಮ್ಗೆ ಜ್ವಾಲದಿಂದ ಹಿಡಿದು ಆ ಫ್ರೂಟ್ಸ್ ಬಟರ್ ಫ್ರೂಟ್ಸ್ ಅದು ಇದು ಇಲ್ಲಿ ಎಂತ ಇತ್ತೆ ಎಷ್ಟು ಜೊತೆ ಹಣ್ಣಿತ್ತೆ ನೀರ್ ಹಣ್ಣು ಸಹ ಸಿಕ್ಕದ್ ಹೋಯ್ತು ನಿಮ್ಗೆ ಹೇಳ್ರಿ ಮೊನ್ನೆ ನೀರ್ ಲಂಬ್ ತೋಡು ಆಯ್ತಂಗೆ ಅಮ್ಮ ಅಮ್ಮ ಸಹ ಇದ್ದೀರಲ್ಲ ತಡಿ ಗಿರ್ಜಕ್ಕ ನೀರ್ ಲಂಬ್ ತೋಡು ಆಯ್ತು
ಸೀದಾ ಹೋದಿ ಮಾರ್ಕೆಟಿಗೆ, ಅಲ್ಲಿ ಇಟ್ಕೊಂಡಿದ ತಗೊಂಡು ಬಂದಿ. ಅಂಗಡಿಗ್ ಹೋಯ್ ತಕ ಬರ್ಕಲ್ಲ, ಒಂದ್ ಅಂಗಡಿಗ್ ಹೋರ್ ಎಲ್ಲ ಸಿಕ್ಕತ್ತಲ್ಲ. ಎಷ್ಟು ಟೈಮ್ ಮಾಡುದು ಅಲ್ಲೇ ಅವ್ರೀಗ ಅಷ್ಟೆಲ್ಲ ಹೇಳ್ರ ಅಲ್ಲಿ ಬಗ್ಗೆ ಆ ರೀತಿ ಇತ್ತು, ಅಲ್ಲಿ ಜಾಗಿಂಗ್ ಮಾಡ್ಲಾಕ್ ಆಸ್ಪತ್ರೆ ಇತ್ತು, ಅದೆಲ್ಲ ಇಲ್ಲಿ ನಮ್ ಊರಂಗೆ ಅಂತ ನೀವ್ ಹೇಳಿ ಕಮ್ಮಿ ಅದೆಲ್ಲ ಖಾಲಿ ಇಲ್ಕಾಣಿ ಬಾಬು ನಾಯ್ಕ್ರೆ. ಇವನಿಗೆ ಹಳ್ಳಿದ ಆಚಾರ ವಿಚಾರ ಸಂಪ್ರದಾಯ ಎಂತಾರು ಗೊತ್ತ ಮಾರ ಗೊತ್ತ. ಈಗ ಗೊತ್ತಿಲ್ಲಿದ್ದ ಒಂದ್ ಕಣ ಮಾಡ್ತ. ನಮ್ಮಲ್ಲಿ ಯಕ್ಷಗಾನ ಇತ್ತು, ಕ್ವಾಲ ಇತ್ತು, ಮತ್ತೆಂತ ದೀಪಾವಳಿ ಮಾಡತ್ ನಾವು ಹಬ್ಬ ದೀಪಾವಳಿ ಮಾಡತ್, ಹೊಸ್ಲಜ್ಜಿ ಮಾಡತ್, ಮಾರಿ ಮಾಡತ್, ಗೊತ್ತಾಯ್ತಾ? ಮಾರಿ ನೆಬ್ಬ ಮತ್ತೆಂತಲ್ಲ ಇತ್ತ ಹಬ್ಬ ಅನ್ಕೊಂಡಿತ್ತು ಕೊಡಿ ಹಬ್ಬ. ಬಾಬು ನಾಯ್ಕ್ರೆ ಇವ್ ಇಷ್ಟೆಲ್ಲ ಹಬ್ಬದ ಬಗ್ಗೆ ಹೇಳ್ತಾನ, ಒಂದು ನಮ್ಮಲ್ಲಿ ಬೆಂಗಳೂರಿಗೆ ಎಷ್ಟು ಹಬ್ಬ ಇದು ಹೋಯ್ತ ನಿಮ್ಗೆ, ಎಷ್ಟು ಸಾರ್ವಜನಿಕ ಎಷ್ಟು ಹಬ್ಬ ಮಾಡತ್ತ? ಮತ್ತ ರಾಮನವಮಿಗೆ ಕೊಸುಂಬರಿ ಹಂಚುದು, ಅದು ಮಾಡುದು, ಇದು ಮಾಡುದು, ಎಷ್ಟು ಹಬ್ಬ ಇದ್ರೆ ಕಣಂಗೆ ಪೂಜೆ ಮಾಡೋಕೆ. ಪೂಜೆ ಮಾಡೋಕೆ ಹೂವು ಪಕ್ಕದ ಮನೆಗೆ ಹೋಯ್ ಕೊಯ್ಕ ಬರ್ಕಿವ್ ಅಲ್ಲ ಹಂಗಲ್ಲ, ಕೆಳಗೆ ಹೂ ಬೇಕಾ ಅಮ್ಮ ಹೂ ಬೇಕಾ ಹೇಳಿ ಬತ್ರ ದುಡ್ಡು ಕೊಟ್ಟರೆ ಮಂಜನ ಹೇಳ್ದ ಆಚಾರ ವಿಚಾರ ಬಿಟ್ಟಿತ್ತಲ್ಲಿ ಹೇಳಿ, ನಾವು ಕೋರ್ಟ್ ಸೂಟ್ ಎಲ್ಲ ಹೈಕಮ್ ಟಿಪ್ಪು ಸಾಕೆ, ನಾವು ಆಚಾರ ವಿಚಾರ ಎಲ್ಲ ಬಿಡ್ಲಿಲ್ಲ. ಮಾಡ್ಕೊಂಡೇ ಮಾಡ್ಲಿ ಇವ್ರದ್ದು ಪ್ಯಾಟಿಂಗ್ ಮಾರಿ ಜಕ್ಣಿ ಮಾಡ್ತಾರ ಮಾಡ್ತಾರ ಕೇಣಿ ಕಾಲ ಇತ್ತಾ ಹೊಸ್ಲಜ್ಜಿ ಮಾಡ್ತಾರ ಇವ್ರ ಮನೆಗೆ ಕಂಬಳ ಮಾಡ್ತಾರ ಕಂಬಳೆ ಅಂತ ಇವರಿಗೆ ಓಡಾಡೋಕ್ ಜಾಗ ಇಲ್ಲ ಮಾರ್ರೆ, ಇನ್ನು ಹೋರಿನ ಎಲ್ಲಿ ಓಡಿಸ್ತಾರೆ ಇವ್ರು ಕೋರಿ ಪಡಿ ಇತ್ತ ಮತ್ತೆ ಇವರಿಗೆಲ್ಲ ಇದೇ ಮನೋರಂಜನೆ. ನಾವು ತಪ್ಪಳ್ಳಿ ನಮಗೆ ಅಂತ ಹೇಳ್ತಿಲ್ಲ, ಹಾಗೆ ಮಾಡ್ಕೊಂಡು ಇರಿ ನೀವು. ನಮ್ಗಲ್ಲಿ ಒಂದು ಎಷ್ಟೆಷ್ಟು ಒಳ್ಳೆ ಪಿಕ್ಚರ್ಗೆ ಹೋಯ್ತ ನಿಮ್ಗೆ ಮೋಲಂಗೆ 300 ರೂಪಾಯಿ ಟಿಕೆಟ್ ಕೊಟ್ಟರೆ ಸರಿ 300-500 ಇರತ್ತೆ ದುಡ್ಡಿಗೆ ಅಂದ್ರೆ ನಮ್ಗೆ ಏನಿಗೆ ತೊಂದ್ರೆ ಇಲ್ಲ, ಆರಾಮ ಪಿಕ್ಚರ್ ಎಲ್ಲ ಕಂಡ್ಕೊಂಡು ಇವ್ರಿಗೆ ಎಂತ ಎಷ್ಟು ನಾಟಕ ಎಷ್ಟು ನಾಟಕ ಹತ್ತು ಹೋಯ್ತಲ್ಲ ಎಂತೆಂತ ನಾಟಕಗಳೆಲ್ಲ ಅದನ್ನೆಲ್ಲ ಕಮ್ಮಿ ಇಲ್ಲಿ ಎಂತ ಹತ್ತೆ. ಇಲ್ಲಿ ಗಣೇಶೋತ್ಸವಕ್ಕೆ ಒಂದು ನಾಟಕ ಅದೇ ಕಮಲ ನಾಟಕ ಆಯ್ತಾ ನಾನದೇ ಹೇಳ್ಕೊಂತ. ಇವ್ರು 3 ಗಂಟೆ ಎಂತ ಕಾಮದಂಬ್ರ ಸಿನಿಮಾ ಕಾಮ್ಕಿತ್ತಲ್ದ 300 ರೂಪಾಯಿ ಕೊಡಕ್. ನಾವು ಸಾಯಂಕಾಲ ರಾತ್ರಿ ಇತ್ತಲ್ದ 9 ಗಂಟೆ ಶುರು ಆತ್ ಯಕ್ಷಗಾನ 6 ಗಂಟೆ ಅರಿ ಮಾಡ್ತಾರ. ಯಕ್ಷಗಾನದಷ್ಟು ಶ್ರೀಮಂತಿಕೆ ಎಲ್ಲಾರು ಇತ್ತ ಮಾಡ್ರೆ ಯಕ್ಷಗಾನ ಹೌದಾ? ನೀ ಅದೆಲ್ಲ ಹೇಳ್ತೆ, ನಾವು ಅಲ್ಲಿ ನಮ್ದು ಸಂಘದಿಂದ ಕಟ್ಕೊಂಡಿತ್ತೆ, ನಾವು ಯಕ್ಷಗಾನ ಎಲ್ಲ ಮಾಡತ್ತೆ ಪ್ರತಿ ಒಂದು ಬಾದತ್ತೆ ಯೂಟ್ಯೂಬ್ ಯಕ್ಷಗಾನ ಅಲ್ಲ ಮಾರತಿ. ಹಂಗಾರೆ ಮೊಬೈಲ್ ಅಂಗ ಕಾಮ್ಕು ಎದ್ರು ಕಾಮ್ಕು ವ್ಯತ್ಯಾಸ ಇಲ್ಲೇನಾ? ಮೊಬೈಲ್ ಲೈವ್ ಇದ್ದ ಇಲ್ಲ ಹಂಗಲ್ ಇವ್ರು ಹೋಳಿಗೆ ಹೋತ್ರ ಮೀನ್ ಹಿಡಿತ್ರ ಮಳಿ ತೆಗಿತ್ರ ಎಂತ ಎಷ್ಟು ಗಮ್ಮತ್ತ. ಈಗ ನಮ್ಮ ಮಕ್ಕಳಿಗೆ ರಜೆ ಸಿಕ್ಕ್ರೆ ಅಜ್ಜಿ ಮನೆಗೆ ಹೋತು, ಬೆಟ್ಟ ಹತ್ತು, ಗುಡ್ಡ ಹತ್ತು, ನೀರಂಗ ಈಜುತ್ತ ಎಲ್ಲ ಮಾಡ್ತ ಗೊತ್ತಾಯ್ತಾ? ಎಂತ ಎಂತ ಬೇಕು ಗದ್ದಿಗ ಕರಾಟೆ ಕ್ಲಾಸಿಗೆ ಹೋಗ್ತು, ಮತ್ತೆಂತ ಅಕ್ಕ ನಿಮ್ಮಕ್ಕ ಮಾತ್ರ ಬೆಟ್ಟ ಗುಡ್ಡ ಹತ್ತದಲ್ಲ ನಮ್ಮ ಅಕ್ಕಳು ಹೋತು. ಸ್ವಿಮ್ಮಿಂಗ್ ಅಂಬ್ರ ಅವ್ ಕೊಲ್ಲಿ ಅಂತ ಅದೆಲ್ಲ ಮಾಡ್ತಾರಲ್ಲ ಅದ್ರಂಗೆಲ್ಲ ಜಿಮ್ಮಿಂಗ್ ಅಂತ ಹೇಳ್ಕ ಮಾಡ್ತೋ ನಮ್ಮನಿ ಹೊಳಿ ದೂಡಿ ನಮ್ಮದಿ ಹೊಳಿ ದೂಡ್ರೆ ನಾಲ್ಕು ಸಲ ಮೇಲೆ ಕರಾಟೆ ಅಂಬ್ರ ಇವ್ ನೆಟ್ಟಂಗ್ ಮಕ್ಕಳ ಎದ್ರು ಯಾರೋ ಬಂದ್ ನಿತ್ಕೊಂಡ್ರೆ ಕರಾಟೆ
ಇಲ್ಲಿ ಕಾಣಿ ಇಲ್ಲಿ ಒಂದು ಕರೆಂಟ್ ಹೋರೆ ನಾಲ್ಕು ದಿವಸ ಮೇಲೆ ಬಪ್ಪದ ಒಂದು ಕಂಬ ರಿಪೇರಿ ಮಾಡ್ತಾರೆ ಎಂತ ಮಾಡ್ತಾರೆ ಒಂದು ಕರೆಂಟ್ ಹತ್ತೆ ಕರೆಂಟ್ ಹೋತಿಲ್ಲ ನಮ್ಮಲ್ಲಿ ಒಂದ್ಸಲ ಪ್ಯಾಟಿ ಬಂದು ಕಾಣಿ ಕಡೆ ನೀವು ಈಚೆ ಬದಿ ಕೂಕಂತ್ರಿ ನೀವು ಕೋಳಿ ಬಾಬು ನಾಯ್ಕರೆ ಇವರೆಲ್ಲ ನಿಮ್ಗೆಲ್ಲ ಎಂತಲ್ಲಿ ಹೇಳ್ತಾರೆ ಅವ್ರಿಗೆ ಅಂತ ಎಂದ ಹೋಯ್ತಾ ನಾವು ಇಲ್ಲ ಊರು ಬಂದ ಎಷ್ಟು ದಿವಸ ಇರ್ಲಕ್ಕೆ ಎಲ್ಲರಿಗೂ ಒಂದು ಆಸೆ ಹೇಳಿ ಇರತ್ತಲ್ಲ ಈಗ ನಾಳೆ ನಿಮ್ಮ ಮಕ್ಕಳು ಮಕ್ಕಳು ಸಹ ಒಳ್ಳೊಳ್ಳೆ ಉದ್ಯೋಗ ಇರ್ಕೊಳ್ಳಿ ಆಸೆ ಇರ್ತ ಅದಕ್ಕೆಲ್ಲ ವಾಪಸ್ ಬೇಡ್ದ ಹಂಗಾಯ್ ಒಳ್ಳೊಳ್ಳೆ ಉದ್ಯೋಗ ಸಿಕ್ಕತ್ತಿ ಸಿಕ್ಕತ್ತೆ ಇವ್ರು ಇವ್ರು ಹೇಳ್ತಾನೆ ಹೇಳಿ ಹಿಂಗಿನ ಮಾತು ಹೇಳ್ಕೊಂಡು ನೀವು ಇಲ್ಲಿ ಇದ್ದಿರ್ತಲ್ಲ ನೀವು ಇದೇ ತೆಂಗಿನ ಮರ ಲೆಕ್ಕ ಹಾಕೊಂಡು ಕಾಯಿ ಹೆಕ್ತೆ ಅದು ಅರ್ಧ ಆಚೆ ಮೇಲೆ ಹಿಕ್ಕೊಂಡು ಹಾಪದ ಅರ್ಧ ಗಿಜ್ಜಕ್ಕೆ ಹಿಕ್ಕೊಂಡು ಅವ್ರು ಹಾರ್ ಹೇಳು ಬತ್ತಿಲ್ಲ ಬಾಬು ನಾಯ್ಕರೆ ಎರಡು ತಗೊಂಡಿದ್ದೀನಿ ಹಿಂಗಿಲ್ಲೇ ಮಾಡ್ಕೊಂಡಿದ್ರು ಸೈ ಅಷ್ಟು ದೂರದಿಂದ ಬಂದಿತ್ತು ಹೌದಾ ನಮ್ಮದು ಒಂದ್ ಗನ ಮಾತಾಡುದಲ್ಲ ಪೆಟ್ಟಿಗೆ ಬತ್ರಿ ಇವ್ರ ಬಡಕ್ಕೆ ಬಂದಂಗ್ ಬತ್ರ ಒಂದ್ ಲೈಕ್ ಮಾಡಿ ಮಾತಾಡ್ತಾರ ಸರ್ ಮಾತಾಡ್ಕೊಂಡ್ ಮ್ಯಾನರ್ಸ್ ಇಲ್ಲ ಅದಕ್ಕೆ ಅವ್ರಿಗೆ ಹಣ್ಣು ಏನಂಬುದ ಅದೇ ಹೇಳುದ ನಮ್ ನೀವು ನೀವು ಎಂಟರ್ಟೈನ್ಮೆಂಟ್ ಎಲ್ಲ ಬೇಕಂತ ಆದ್ರೆ ನೀವು ಆಚೆಗೆ ಬನ್ನಿ ನಮ್ದು ಎಂತ ಪ್ಯಾಟಿಗೆ ಬನ್ನಿ ಇಲ್ಲ ಇಕ್ಕಂಡ್ಬೇಡಿ ಇಲ್ಲಿ ಎಂತದೂ ಇಲ್ಲ ಅದೇ ಗುಡ್ಡ ನಾಯ್ಕರೆ ಒಂದೇ ಮಾತ ಹೇಳಿಬಿಡ್ತೀವಿ ನೀವು ಪ್ಯಾಟಿ ಬದಿ ಪ್ಯಾಟಿ ಬದಿ ಅಂತಲ್ಲ ಇವಕ್ಕೆ ನಮ್ ಕಷ್ಟ ಸುಖ ಮಾತಾಡ್ಕಾರ ನಾಯ್ಕರೆ ಗದ್ದಿಗೆ ಹೊದ್ ಮಾಡುಕ್ ಹೋದಲೋ ಗದ್ದಿನ ಬಿತ್ತಕ್ ಹೋದಲೋ ಮಾಡುಕ್ ಹೋದಲೋ ತೋಟ ಕಡ್ಕಿ ಹಕ್ಕಕ್ ಹೋದಲೋ ತೆಂಗಿನಕಾಯಿ ಹಕ್ಕಕ್ ಹೋದಲೋ ಅಂದೇಳಿ ಹೇಳ್ಕೊಂಡು ನಾವು ಕುಕ್ಕ ಮಾತಾಡತ್ ಹೌದಾ ಕಷ್ಟ ಸುಖ ಮಾತಾಡತ್ ಆದ್ರೆ ಇವ್ರಿಗೆಲ್ಲ ಎಂತ ಆ ಕಿಚಿಡದ ಅಂತ ಪಾರ್ಟಿ ಮಾಡುಕಿತ್ತು ಕೆಟ್ಟ ಪಾರ್ಟಿ ಅಂದ್ರೆ ಅಂತದ ಅದು ಪಾರ್ಟಿ ಮಾಡ್ಕೊಂಡೆ ಇವ್ರಿಗೆ ದುಡ್ಡು ಖರ್ಚು ಮಾಡಿಯೇ ಕಷ್ಟ ಸುಖ ಹೇಳಕ್ ಮತ್ತೆ ಹೇಳ್ಕಣೆ ನೀವು ನಿಮ್ದು ಇಲ್ಲಿ ಉಂಬುಕೆ ಅಥವಾ ಎಂತ ಪದಾರ್ಥಕ್ಕೆ ಸಾಮಾನು ಅದೆಲ್ಲ ಇಲ್ದಿರಿತ್ತಲ್ದ ಅಂಗಡಿಗಿನ ಹಾರ ಇಲ್ಕಂಡ್ ಮರೆ ಕಡಿ ಕೊಡ್ತೆ ಅನ್ಕೊಂಡು ಹೇಳ್ರೆ ಹೊಳ್ಳಿ ಕೇಂತ್ರ ಅದೇ ನೀವು ಪ್ಯಾಟಿಂಗೆ ಇವ ಹೊಸ್ಕೊಂಡ್ ಇರ್ಕ ದುಡ್ಡು ಇಲ್ದಿರೆ ಗೊತ್ತಾಯ್ತಲ್ಲ ಗೊತ್ತಾಗ್ತ ಅವ್ರಿಗೆ ಫೋನ್ ಪೇ ಅಲ್ಲಿ ಇಟ್ಕೊಂಡೆ ತಿರ್ಗುದ್ ನಾವು ಗೊತ್ತಾಯ್ತಾ ದುಡ್ಡು ಇಲ್ದಿರೇನ ಅಲ್ಲೋ ಹಿಂಗ ಸ್ಕ್ಯಾನ್ ಮಾಡಿ ಹಾಕಿ ಬತ್ತ ನಿಮ್ ಕಡೆ ಕಡೆ ಎಲ್ಲ ತಕ ಬತ್ತಿಲ್ಲ ನಾವು ಅಲ್ಲ ಕಡೆ ಕೊಡ್ತ್ರ ನಿಮ್ಮಲ್ಲ ಕಡೆ ಕೊಡ್ತ್ರ ಕೊಡತ್ತಂದ್ರೆ ಹೇಳಿ ಬತ್ತ್ರಿ ನೀವು ನೀವು ಬರೀ ಮಂಜಣ್ಣ ಆ ಕಡೆ ತಪ್ಪು ಯಾವಾಗ ಎಲ್ಲ ಬ್ಯಾಕಲ್ಲ ದುಡ್ಡು ದುಡ್ಡು ಕೊಡ್ತ ಗಾತಿಲ್ಯ ಅದಕ್ಕೆ ಅದಕ್ಕೆ ದುಡ್ಡು ಬೇಕಲ್ದ ಮಾರೆ ದುಡಿಕ ನೀವು ಅಲ್ಲಿ ಬನಿಯ ನಾವೆಲ್ಲ ಇತ್ತು ಸರ್ ಇದ್ಲ ಕಣ ಇವ್ರಿಗೆಲ್ಲ ಬೆಳಿತ್ರಲ್ದ ಅಕ್ಕಿ ಬೆಳಿ ಅಲ್ಲ ಇದನ್ನ ಇವ್ರಿಬ್ರೆ ತಿಂಬಕತ್ತ ಅದನ್ನ ಮಾರ್ಕಾರ ಇವ್ರ ಪ್ಯಾಟಿ ಬರ್ಕೆ ಪ್ಯಾಟಿ ಬರ್ಕೆ ಅವ್ರ ಮತ್ತೆ ಇಲ್ಲ ತೋ ಇಲ್ಲ ಟೊಮೆಟೊ ಬೆಳ್ಕೊಂಡು ಇಲ್ಲ ಕಾಯಿ ಬೆಳ್ಕೊಂಡು ಅಲ್ಲಿ ಇದ್ರೆ ಅತ್ತ ಅದನ್ನ ಬೆಳಿ ಬರ್ ನಾವು ಒಳ್ಳೆಂಗ್ ಇರ್ಕೆ ಅಲ್ಲ ಮರೆ ಇಲ್ಲ ಮರೆ ನೀನು ಅಂತ ತಿಂತ್ರಿ ನೀನು ಒಂದ್ ಒಂದ್ ವಿಷಯ ಹೇಳ್ತಿಕೇಣ ಇಲ್ಲ ಕೇಣ ನೀನು ಬೆಳ್ಕೊಂಡು ಇಲ್ಲೇ ತಿಂದ್ರೆ ನೀನು ಹೊಟ್ಟೆ ತುಂಬತ್ತೇನ ಆ ಬೆಳೆದನ್ನ ಪ್ಯಾಟಿಗೆ ಬಾ ಬೆಂಗ್ಳೂರಿಗೆ ಕಳಿಸ ನಾನೇ ನಿಂಗ ಅದನ್ನ ಮಾರಿ ನೀನು ಅಕೌಂಟಿಗೆ ಹಾಕ್ತಿ ಎಲ್ಲರ ಹೇಗ್ ಸಿಕ್ಕತ್ತ ಮಾರ ಹೇಳಿಬಿಡ್ತಿ ಮನ್ಸಂಗ್ ಬೇಕಾಬದ ನೆಮ್ಮದಿ ನಿದ್ರಿ ಪಟ್ಟಿ ತುಂಬಾ ಉಂಬುಕೆ ಮಾತಾಡ್ಕೊಂಡ್ ಜನ ಅದೇ ತಡ್ಕೊಣೆ ಮಾತಾಡೋದೆ ಮಧ್ಯ ಮಾತಾಡೋದ ರಾತ್ರಿ ಬೆಳಿಗ್ಗೆ ಇಡೀ ಕೆಲ್ಸ ಕಷ್ಟ ಸುಖ ಮಾತಾಡೋಕ್ ಮನ್ಸರಿದ್ರು ಒಂದೇನಾರು ಮಾತುಕತೆ ಇದ್ರೆ ಅದ್ನಲ್ಲಲ್ಲಿ ಸುಧಾರಿಸ್ಕೊಂಡು ಹೊತ್ತ ನೆಮ್ಮದಿ ರಾತ್ರಿ ಮುಂದ್ಕೊಂಡ್ರೆ ನೆಮ್ಮದಿ ನಿದ್ರಿ ಇಲ್ಲ ಇದಿಲ್ಲ ನಿಮ್ಮದ ಅತಿಯಾಸಿ ಎಲ್ಲೋದು ನಂಗ ಅವ್ರು ಹಾಂಗ್ ಮಾಡಿರಿ ಇವ್ರು ಹಿಂಗ್ ಮಾಡಿರೋ ವಿಮಾನ್ ನಿಮ್ಗ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಬರ್ತಿಲ್ಲ ನಾವ್ ಹಳ್ಳಿಯರ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ನೆಮ್ಮದಿಗೆ ಮಾಡ್ಕೊಂಡು ಅಲ್ಲ ನಾ ಒಂದ್ ಮಾತು ಹೇಳ್ತಿ ಕಣಿ ಇಲ್ ಕಣಿ ಇವ್ರ ಗಿರ್ಜಕ್ಕೆಲ್ಲ ಹೇಳ್ತಾರೆ ಕನಸು ಎಲ್ಲರಿಗೂ ಇರತ್ ಮಾರ್ಲಿ ಅದನ್ನ ನಾವು ಪಕ್ವ ಬೆಳಕು ಬಿಡಕ ಅದು ಬಿಟ್ಕೊಂಡು ನಾನ್ ಇಲ್ಲೇ ಇರ್ತಿ ನಮ್ಗೆ ಇರ್ಲಿಲ್ಲ ಮಾರ್ರೆ ಇದು ಅಪ್ಪ ಮಾಡೋ ಜಾಗ ಅದು ಇದನ್ನ ಹೇಳಿ ಎಲ್ಲದು ಇರತ್ತ ಆದ್ರೆ ಅದನ್ನಲ್ಲಿ ಬಿಟ್ಟು ನಾವ್ ಹಿಂಗ್ ಮಾಡೋಕಾಗ್ತ ಆದ್ರೆ ನೀವು ಅದಕ್ಕೆ ಹೊಂದ್ಕೊಂಡು ಐಕಣೆ ಗಿರ್ಜಕ್ಕ ಐಕಮ್ಗ ಆಗ ನೀವು ಪೊಕ್ಕು ಅಂದದ ನಂಗೆ ಒಳ್ಳೆ ಅಯ್ಯೋ ಹೆಂಗೈತ ಅಂತ ಹೇಳ್ರಿ ಈ ಗಂಡು ನಾನ್ ಪೊಕ್ಕು ಅಂತ ಹೇಳ್ದಾಗ ನೀವು ಹಿಂಗ್ ಮಾಡಿ ಪೊಕ್ಕೆ
ಈಗ ಏನ ನೀವು ಪೂರ್ವಪ ಬಂದಿರಿ ಮಾರೆ ಎಷ್ಟು ದಿನ ಇದ್ರಿ ಈಗ ಊರಂಗ ಎಷ್ಟು ದಿನ ಇದ್ರಿ ಅಂತೂ ಕೇಂದ್ರ ಅಲ್ದ ಅವ್ರೈಕ್ರೆ ನಂಗೆ 10:30 ಬಸ್ ದುರ್ಗಮ್ಮ ಬಸ್ಸಿನ ಟಿಕೆಟ್ ಬುಕ್ ಮಾಡಿ ನಂಗೆ 10:30 ನಾನು ಇವತ್ತು ಸಾಯಂಕಾಲ ಹೊರಟದ್ದು ನನ್ನ ಹಸ್ಬೆಂಡ್ ಹತ್ರ ನಾನು ಟಿಕೆಟ್ ಕೆಲಸ ಮಾಡಿ ಇವತ್ತು ಸಾಯಂಕಾಲ ಇಲ್ಲೇ ಊಟ ಮಾಡಿ ಹೋಯ್ ನಮ್ದೊಂದು ಒಳ್ಳೆ ಕೋಳಿ ಸಮಾಧಾನ ಐತೆ ಅದು ಕೋಳಿ ಪಡಿ ಹಂಗೆ ಇತ್ತ ಈಗ ಮಂಜಣ್ಣ ಬಸ್ಲಿ ಪದಾರ್ಥ ಮಾಡಿ ಹೆಂಗ ಮಂಜನ ತಂದು ಕೊಟ್ಟಿದ್ದಲ್ಲ ಮಾಡಿ ಬಿಡು ಕತ್ತ ಒಂದು ಬಸ್ತಿ ಪದಾರ್ಥ ಮಾಡಿ ಸಿಕ್ಕಿತ್ತು ನಾವು ಈಗ ಒಂದು ಕೋಳಿ ಪದಾರ್ಥ ಕಳ್ಳು ಸಿಕ್ಕತ್ತಾನೆ ಕಳ್ಳು ಕಮ್ಮ ಅಲ್ಲಿ ಬಾರ್ಕೋರಂಗ ಅಲ್ಲಿ ಸಿಕ್ಕತ್ತೆ ಬಾರ್ಕೋರಂಗ ನಮ್ಗದೆಲ್ಲ ಅಭ್ಯಾಸ ಇಲ್ಲಿ ಆತಿಲ್ಲ ನೀವೆಲ್ಲ ಹೇಳ್ತ್ರಿ ನಾವು ಬಸ್ ಹಾರ್ಕೊಳ್ಳಿ ಕಡಿಗೆ ನಮ್ಮನ್ನೆಲ್ಲ ಹೀ ಮಾಡ್ಕೊಂಡು ಕಾಣ್ಲಿ ಅದ ನಾಯ್ಕ್ರೆ ಯಾವ್ದ ದೊಡ್ಡ ಹುಂಜ ಇತ್ತಲ್ಲ ಅದ ದೊಡ್ಡ ಕಪ್ಪು ಹುಂಜ ಮಾರ ಕಪ್ಪು ನಮ್ದಲ್ಲ ಅದು ಅದು ಪಕ್ಕದ ಮನೆ ಯಾರ್ಯಾರು ಕೋಳಿ ಎಲ್ಲ ಹಿಡುಕ ಗಿರ್ಜಕ್ನ ಕೇಂಬುದು ಬೇಡ ನೀನು ಹೋಯ್ ಅದು ಕೋಳಿ ಹಿಡಿ ಕೋಳಿ ಹಿಡಿದ ಸುಮಾರು ದಿವಸ ಐತೆ ಕೋಳಿ ಎಲ್ಲ ಕಾಣದೆ ಹ್ಯಾಂಗ ಮಂಜಣ್ಣ ನಮ್ ದೋಸ್ತಿ ಅಲ್ದ ಹ್ಯಾಂಗ ಹಿಡಿತ ಕಾಮ ಹಂಗಾರೆ ಮೊದ್ಲಿನ ಕಣಗೆ ಹಿಡಿತ ಯಾರ ಮನೆ ಕೋಳಿ ಹಿಡಿತಿದ್ದ ನಾಟಿ ಕೋಳಿ ಹೇಳ್ತೀನಿ ಅಭ್ಯಾಸ ಎಲ್ಲ ಗಟ್ಟಿ ಇರುತ್ತಲ್ಲ ಅದ ನಾ ಫಾರಂ ಕೋಳಿ ಮಾತ್ರ ನೀನೇ ಫಾರಂ ಕೋಳಿ ಗಿರ್ಜಕ್ಕ ಮಂಜಣ್ಣ ಮತ್ತೆ ಬಾಬಣ್ಣ ಐತೆ ನೀವ್ ಒಂದ್ಸತಿ ಬೆಂಗಳೂರಿಗೆ ಬನ್ನಿ ನಾವೆಲ್ಲ ಇತ್ತು ನಾನು ಸರ್ಸು ಎಲ್ಲ ಇತ್ತು ಒಂದ್ 8 ದಿವಸ ಐ ಕಣ್ ಬರ್ಲಕ್ ನಿಮ್ಗಲ್ಲಿ ಎಲ್ಲಾ ಕಡಿದಾರ ಕಾರ್ ಇತ್ತು ತಕೊಂಡು ಎಲ್ಲ ತೋರಿಸ್ತಿ ಮಂದೆ ನೀನು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕ ಬಾರ ಒಂದ್ಸರ್ತಿ ಅಕ್ಕ ಗಿರ್ಜಕ್ಕ ಗಿರ್ಜಕ್ಕ ನಂಗೆ ಪುರ್ಸೋತ್ ಇಲ್ಲ ಈಗ ಕಪ್ಪು ಹುಂಜ ಕೆಂಪು ಹುಂಜ ಒಂದು ಹಿಡಿಬೇಡ ಮಾರೆ ಅದು ಗಿರ್ಜಕ್ಕ ಅಂದ ಅದು ನಿನ್ನ ನೀವ ಕೋಳಿ ಹಿಡುಗ ಹಿಡೀನಿ ಕಾಣಿ ಕಾಣಿ ಸ್ವಲ್ಪ ಓಡಿ ಓಡಿ ಸ್ವಲ್ಪ ಓಡ್ದ ನೀವು ಅಲ್ಲಿ ಜಾಗಿಂಗ್ ಮಾಡ್ತೀಯ ಅಂತ ಮಾರಿ ಸ್ವಲ್ಪ ಓಡಿ ಇಲ್ಲ ಆಯ್ತಾಯ್ತಾಯ್ತಾಯ್ತಾಯ್ ಕೋಳಿ ಹಿಡ್ತೀವಿ ಒಂದು ಪೊಟ್ಟ ತೆಗಿದಿಲ್ಲ ಕಂಡ್ರಿ ಅಲ್ದ ನಮ್ಮ ಪ್ಯಾಟಿ ಬದಿಯವರು ಇಲ್ಲಿ ಊರಿಗೆ ಬಂದು ಸುಮಾರು ವರ್ಷದ ನಂತರ ಬಂದರು ಬಂದು ಅಲ್ಲಿದ ಆಸ್ಪತ್ರೆ ಶಿಕ್ಷಣ ಅಲ್ಲಿ ರಸ್ತೆ ಎಲ್ಲ ಒಳ್ಳೆ ದೊಡ್ಡಸ್ತಿಕ್ಕೆಲ್ಲ ಒಳ್ಳೆ ಮಾಡಿ ಹೇಳ್ರು ಹಂಗಂತಲ್ಲಿ ನಮ್ಮ ಊರು ಬಿಟ್ಟು ಹೋಗ್ಬೇಕಾಗ್ತ ನಮ್ಮ ಊರಂಗೆ ಎಂತ ಇಲ್ಲ ಹೇಳಿ ಊರಂಗೆ ಗೆದ್ದಿತ್ತು ನೀರಿತ್ತು ನಮ್ಮ ಕುಟುಂಬದವರೆಲ್ಲ ಎಲ್ಲ ಇಲ್ಲಿ ಹುಟ್ಟಿ ಬೆಳೆದು ಊರು ಇದು ಬಿಟ್ಟು ಹೋಗ್ಬೇಕಾಗ್ತ ಹಂಗಂತಲ್ಲಿ ಊರು ಬಿಟ್ಟು ಹೋತಿಲ್ಲಪ್ಪ ಊರು ಬೇಕು ಬೇಕಾದಲ್ಲಿ ಪ್ಯಾಟಿಗೆ ಹೋಗಿ ಒಂದು ಬೇಕಾದ್ರೆ ಒಂದು ಫ್ಲ್ಯಾಟೋ ಮನೆಯೋ ಎಂಥದ್ದು ಮಾಡ್ಕೊಂಬೋದು ಎರಡೂ ಇಟ್ಕೊಂಡ್ರೆ ಹೇಗೆ